ಕರ್ತನಲ್ಲಿ ಅಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲು ನಮ್ಮ ರಕ್ಷಕನ ಒಡೆಯನಾಗಿರೋ ಯೇಸು ಕೃಷ್ಣ ನಮ್ದಲು ಅನೇಕ ಸುತ್ತ ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಥವಾ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇರ್ ಕೊಟ್ಟಂಥ ಮಹಾಕೃಪೆಗೆ ದೇವರಿಗೆ ತುಂಬ ಕೃತಾರ್ಥ ಉಳ್ಳೋರಾಗಿದ್ದೀವಿ ಕರ್ತನಲ್ಲಿ ಪ್ರೀತಿಯಂಥ ಸಹೋದರ ಸೋದರಿಗಳೇ ನಾವು ಈ ದಿನ ನಮ್ಮ ಒಂದು ಶತ್ರು ನಮ್ಮ ಒಂದು ಎದುರಾಳಿ ನಮ್ಮ ಒಂದು ವೈರಿ ಬಗ್ಗೆ ಏನು ಮಾಡೋಣ ನಾವು ಓದೋಣ ಎಲ್ಲರಿಗೂ ಆಶ್ಚರ್ಯವಾಗಿರ್ಬೋದು ಏನು ಬ್ರದರ್ ಎತ್ತಿದ ತಕ್ಷಣ ಸೇತನ ಬಗ್ಗೆ ಹೋದ ಅಂತಿರಲ್ಲ ಅಂದ್ಬಿಟ್ಟು ಅದರ ಹೌದು ಇವನ ಬಗ್ಗೆ ಯಾವ ಸಭೆಯಲ್ಲಿ ಯಾರು ಯಾವತ್ತೂ ಮಾತಾಡಲ್ಲ ರೀ ಏಕೆಂದರೆ ಕೆಟ್ಟವ್ರ ಬಗ್ಗೆ ಮಾತಾಡೋದು ಏನ್ರಿ ಅಯ್ಯೋ ನಮ್ಗೆ ಯಾಕಪ್ಪ ಕೆಟ್ಟವ್ರ ಸಭಾಸ ಅಂತ ಅಂದ್ಬಿಟ್ಟು ಜನಗಳು ಏನು ಮಾಡೋಕೆ ಹೋಗಲ್ಲ ಇವನ್ ಬಗ್ಗೆ ಮಾತಾಡೋಕೆ ಹೋಗಲ್ಲ ಆದರೆ ಸತ್ಯವೇದಲ್ ನೋಡ್ಬೇಕಾದ್ರೆ ಮೊದಲನೇ ಪುಸ್ತಕದಲ್ಲೂ ಇವನ್ ಬಗ್ಗೆ ಬರೆದವ್ರೆ ಮೊದಲನೇ ಅಧ್ಯಾಯದಲ್ಲಿ ಅದರ ಮೊದಲನೇ ಪುಸ್ತಕದಲ್ಲಿ ಆದಿಕಾಂಡದಲ್ಲಿ ಎರಡನೇ ಅಧ್ಯಾಯಲ್ಲೇ ಕೂಡ ಏನಾಗ್ತಾರೆ ಒಂದು ಕ್ರಿಯೆಗಳು ಶುರು ಆಗ್ತವೆ ಪ್ರಕಟಣೆ ಪುಸ್ತಕದಲ್ಲಿ ಅಂತ್ಯದಲ್ಲೂ ಕೂಡ ಏನಾಗಿದೆ ಇವನ್ ಬಗ್ಗೆ ಮಾತಾಡಿದ್ರೆ ಅಂದ್ರ ನೋಡ್ರಿ ಮೊದಲನೇ ಪುಸ್ತಕ ಅಂತ್ಯ ಪುಸ್ತಕದಲ್ಲಿ ಬಗ್ಗೆ ಮಾತಾಡಿದಾರೆ ಅಂತಂದ್ರೆ ಇವನ್ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಇವತ್ತು ಲೋಕದಲ್ಲಿ ಎಲ್ಲ ಪಾಪಕ್ಕೆ ಕಾರಣ ಯಾರಪ್ಪ ಅಂದ್ರೆ ಕಾರಣಕರ್ತ ಇವನೇ ಅದರಿಂದ ಇವನ್ ಬಗ್ಗೆ ಓದೋದು ತುಂಬಾ ಇಂಪಾರ್ಟೆಂಟ್ ಹೌದರ ಅದಕ್ಕೆ ದೇವ್ರ ಮಕ್ಳಾಗಿರ ನಾವು ಇವನ್ ಬಗ್ಗೆ ತುಂಬಾ ತಿಳ್ಕೊಬೇಕಾಗಿರೋ ಇದ್ರಿ ಯಾಕಪ್ಪ ಅಂದ್ರೆ ಸತ್ಯವೇದದಲ್ಲಿ ಅರವತ್ಕಿಂತ ಹೆಚ್ಚಾಗಿರೋಂಥ ವಾಕ್ಯಗಳು ಯಾರ ಬಗ್ಗೆ ಅಪ್ಪ ಮಾತಾಡ್ತಾರೆ ಅಂತಂದ್ರೆ ಇವನ್ ಬಗ್ಗೆ ಮಾಡ್ತಾರೆ ಮಾತಾಡ್ತಾರೆ ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮ ಯೇಸು ಪ್ರಭು ಇವನ್ನ ಏನಂತ ಕರಿತಾರಪ್ಪ ಅಂತಂದ್ರೆ ಈ ಪ್ರಪಂಚದ ಏನ್ರಿ ಅಧಿಪತಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ದ ಪ್ರಿನ್ಸ್ ಆಫ್ ದಿಸ್ ವರ್ಲ್ಡ್ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಕರೀತಾರೆ ನೋಡಿ ವಾಕ್ಯ ಓದನ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವಾಕ್ಯ ಯೋಹಾನ ಹದಿನಾಲ್ಕು ಮೂವತ್ತಿ ಜಾನ್ ಫೋರ್ಟೀನ್ ತರ್ಟಿ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್ ಯಾರಾದ್ರೂ ಇನ್ನು ನಾನು ನಿಮ್ಮ ಸಂಗಡ ಬಾಳ ಮಾತುಗಳನ್ನ ಆಡೋದಿಲ್ಲ ಯಾಕಂದ್ರೆ ಈ ಲೋಕಾಧಿಪತಿಯು ಬರುತ್ತಾನೆ ಅವನಿಗೆ ಸಂಬಂಧ ಪಟ್ಟಿದ್ದು ಯಾವ್ದೆಂದು ನನ್ನಲ್ಲಿಲ್ಲ ಆದರು ಈ ಲೋಕಾಧಿಪತಿ ಬರ್ತಾ ಇದ್ದಾನೆ ನೋಡ ಲೋಕಾಧಿಪತಿ ಲೋಕಕ್ಕೆ ಅಧಿಪತಿ ಅಂತ ಅನ್ಬಿಟ್ಟು ನಮ್ಮ ರಕ್ಷಕನೇ ಅವನ್ನ ಕರೀತಾರೆ ಶಿರೀಪ ಅಪೋಸ್ಲು ಪೌಲು ಅವ್ರನ್ನ ಏನ್ ಗೊತ್ತಾ ದೇವರು ಅಂತ ಕರೀತಾರ್ರಿ ಎಲ್ಲಿ ಓದ ನೋಡಿದ್ದೀನಿ ಎರಡನೇ ಕೊರಿಂತ ನಾಲ್ಕು ನಾಲ್ಕು ಓದಿ ಸೆಕೆಂಡ್ ಕೊರಿಂತ ಫೋರ್ ಫೋರ್ ಓದನ ಫೋರ್ ಫೋರ್ ರೀ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಕರೆಕ್ಟ್ ರೀ ಕರೆಕ್ಟ್ ಕರೆಕ್ಟ್ ಓದಿ ಸರ್ ಕರೆಕ್ಟ್ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ಪ್ರಪಂಚದ ದೇವರು ಏನ್ರಿ ಈ ಪ್ರಪಂಚದ ದೇವರು ಅಂತ ಏನ್ ಮಾಡ್ತಾರೆ ಅವನು ದೇವರು ಅಂತ ಕರೀತಾರೆ ಈ ಯುಗಕ್ಕೆ ಅವನೇ ದೇವರಂತೆ ಅಂತೆ ಸರಿ ಪೀಟರ್ ಅವನ ಏನಂತ ಕರೀತಾರೆ ಅಂತಂದ್ರೆ ನಮ್ಮ ಎದುರಾಳಿ ಗರ್ಜಿಸುವ ಸಿಮ್ಮುತ್ತರ ತರ ಅಂತ ಹೇಳ್ತಾರೆ ನೋಡಿ ಹೋದನಾ ಒಂದಿನ ಪೇ ತರ ಐದು ಎಂಟು ಓದಿ ಹ್ಮ್ ಹೌದ್ರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಸ್ವಸ್ತಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈಥಾನನು ಗರ್ಜಿಸುವ ಸಿಮಹೋ ಸಿಂಹದೋಪಾದಿಯಲ್ಲಿ ಯಾರನ್ನು ನಿಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಆ ಏನ್ ನಿಮ್ಮ ಎದುರಾಳಿ ಗರ್ಜಿಸುವ ಸಿಂಹೋದ ಪಾದಿಯಲ್ಲಿ ಪೌಲ್ ಮಾತಾಡೋರೆ ಪೀಟರ್ ಮಾತಾಡೋರೆ ಯೇಸು ಕ್ರಿಸ್ತು ಮಾತಾಡೋರೆ ಬೈಬಲ್ ಅಲ್ಲಿ ದೇವ್ರೇ ಮಾತಾಡ್ಬಿಟ್ಟಿರ್ಬೇಕಾರೆ ನಾವ್ ಯಾಕಪ್ಪ ಬಗ್ಗೆ ಓದ್ಬಾರ್ದು ಅಲ್ವರ ಯಾರು ಇವನ್ ಬಗ್ಗೆ ಓದೋದ್ ಬೇಡ ಅಯ್ಯೋ ಇವನು ಅಷ್ಟು ದೂರ ಇರೋಣ ದೂರ ಇರೋದ್ ಕರೆಕ್ಟ್ ಓದೋದೇ ಬೇಡ ಸ್ಟಡಿ ಮಾಡೋದೇ ಬೇಡ ಅಂತಂತಾರೋ ಅವನ್ಗೆ ಏನ್ರಿ ಗೊತ್ತಾ ಇವ್ರ ಬಗ್ಗೆ ಅಟ್ಯಾಕ್ ಈಸಿಯಾಗಿ ಮಾಡ್ಬಿಡ್ತಾನೆ ಸೇತಾನು ಯಾಕಂದ್ರೆ ಅಪೋಸ್ಟ್ಲಿ ಪೋಲ್ ಏನಪ್ಪ ಹೇಳ್ತಾರೆ ಅಂದ್ರೆ ನೋಡಪ್ಪ ಸೇತಾನಿನ ಕುತಂತ್ರಗಳು ನಾವು ಅರಿಯದವರಲ್ವಲ್ಲ ಕುತಂತ್ರಗಳು ಕುತಂತ್ರ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ಓದ ನೋಡ್ರಿ ಎರಡನೇ ಕುರಿಂತ ಎರಡು ಒಂದೊಂದು ಎರಡನೇ ಕುರಿಂತ ಎರಡು ನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಹೋಡ್ರ ಏನ್ರಿ ಅವನು ನಮ್ಮನ್ನ ನಷ್ಟ ಯಾಕಂದ್ರೆ ಅವನ ಯೋಚನೆಗಳು ಯೋಚನೆಗಳು ನಾವು ಅರಿಯದವರಲ್ಲವಲ್ಲ ಅರಿಯದವರಲ್ಲವಲ್ಲ ಅರಿಯದವರ ಅಲ್ಲವಲ್ಲ ಅಂತ ಅರ್ಥ ಅವನು ನಮ್ಮನ್ನ ಮೋಸಗೊಳ್ಸ್ಬಾರ್ದ್ರಿ ಅವನ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದೀರಿ ಅಂತ ಅರ್ಥ ಎಲ್ಲವೂ ತಿಳ್ಕೊಳದ ಓದೇ ಇಲ್ಲ ಅಂತಂದ್ರೆ ಅವನ್ ಬಗ್ಗೆ ಏನೋ ಬೈಬಲ್ ಓದೇ ಇಲ್ಲ ಅಂತಂದ್ರೆ ಸುಮ್ಮನೆ ಶ್ವೇತಾನಂದ ಅಂತ ಬಿಟ್ರೆ ಆಯ್ತದ ಓದ್ಬೇಕು ಕುತ್ಕೊಂಡು ಸಾಮಾನ್ಯವಾಗಿ ಶೇತಾನಂದ ಏನಪ್ಪಾ ಅಂದ್ರೆ ನೋಡಿ ಲೈಟ್ ನೋಡಿ ಇಲ್ಲಿ ನಾಸ್ ನೋಡಿ ಕೆಂಪುಗವನೇ ಇಲ್ಲ ಕಪ್ಪಗವನೆ ಕಣ್ಣು ಕೆಂಪುಗೈತೆ ಬರೀ ಬೆಂಕಿ ತರ ಇರ್ತದೆ ಬಾಯ್ ಬಿಟ್ರೆ ಬರೀ ಬೆಂಕಿನೇ ಬರ್ತದೆ ತಲೆ ಮೇಲೆ ಎರಡು ಕೊಂಬು ಐತೆ ನಾಲ್ಕು ಕೋರಿಹಾಲ್ಗಳು ಐತೆ ರಾಕ್ಷಸನ್ ತರವನೇ ಕ ಬೆಳ್ಳೆಲ್ಲಾ ಚೂಪು ಇದೆ ದೊಡ್ಡ ಬಾಲ ಇಡ್ತದೆ ಈ ಅಂತ ಅನ್ಕೊಂಡು ಇವನಿಡಾ ಟಿವಿಲಿ ಬರ್ತಾ ನೋಡಿ ಅಡ್ವರ್ಟೈಸ್ಮೆಂಟು ಕಾಮಿಕ್ ಪುಸ್ತಕದಲ್ಲಿ ಬರ್ತಾ ನೋಡಿ ಈ ತರ ಅವನಿ ಸೇತಾನು ಅಂತ ಏನು ಮಾಡ್ಬಿಡ್ತಾ ಎಲ್ಲ ಸಾಮಾನ್ಯಿಗೆ ತಿಂಕ್ ಮಾಡ್ಬಿಡ್ತಾರೆ ಅಲ್ವರಾ ಸರಿ ಸತ್ಯವೇದ ಏನಪ್ಪ ಹೇಳ್ತಾರೆ ಸತ್ಯವೇದನಲ್ಲಿ ಇವನ್ನ ಹಿಂಗೆ ಹೇಳ್ತಾರ ಅಂತ ನೋಡಿದ್ರೆ ಏನ್ರಿ ಸತ್ಯವೇದದಲ್ಲಿ ಇವನ್ ಬಗ್ಗೆ ಹೇಳ್ಬೇಕಾರೆ ಹೆಂಗ್ ಹೇಳ್ತಾರೆ ಇವನ್ ಹೆಂಗಿದಾನಂತೆ ಪರಿಪೂರ್ಣವಾಗಿದ್ದಾನಂತೆ ಅಲ್ವರಾ ಭಯಂಕರ ಸುಂದರ ಅಂತರಿ ಹೋದ ನೋಡಿ ಎಸಿಕಲ್ ಇಪ್ಪತ್ತೆಂಟನೇ ಅಧ್ಯಾಯ ಹನ್ನೆರಡು ಮತ್ತೆ ಹದಿಮೂರನೇ ವಾಕ್ಯ ನರಪುತ್ರನೇ ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕ ಗೀತೆಯನ್ನೆತ್ತು ಅವನಿಗೆ ಹೀಗೆ ನೋಡಿ ಕರ್ತನಾದ ಯಹೋನಿ ನೀನು ಸರ್ವ ಸುಲಕ್ಷಣ ಶಿರೋಮಣಿ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ದೇವರ ಉದ್ಯಾನವನದ ಏದೇನಿನಲ್ಲಿ ನೀನಿದ್ದಿ ನೋಡ್ರಿ ಏನ್ ಹೇಳ್ತಾರೆ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ದೇವರ ಉದ್ಯಾನವನ ಅಂತ ಅಂತ ಹೇಳ್ತಾರೆ ಈದೇನ್ ತೋಟದಲ್ಲಿ ತೂರಿನ ದೇಶ ಅಧಿಪತಿ ಅವ್ರ ಅವನಿಂದ ಆದ ಮತ್ತೆ ಅವಳ ಪಾಪ ಮಾಡ್ತಾರೆ ಈಡೇನ್ ತೋಟ ಹೊರಗಡೆ ಓಡ್ಸ್ಬಿಟ್ರಲ್ಲ ಮತ್ತೆ ತೂರಿನ ದೇಶನ ಅಧಿಪತಿ ಈಡೇನ್ ತೋಟದಲ್ಲಿ ಇದ್ದವರು ಮುಂದಿನ ವಾಕ್ಯ ನೆಕ್ಸ್ಟ್ ನೋಡೋಣ ಮುಂದಿನ ವಾಕ್ಯ ನೆಕ್ಸ್ಟ್ ವಾಕ್ಯ ಮಾಣಿಕ್ಯ ಪುಷ್ಪರಾಗ ಪಚ್ಚೆ ಪಿತರತ್ನ ಬೇರುಲ ವೈಡೂರ್ಯ ನೀಲ ಕೆಂಪುರಲು ಅಹ್ ಸ್ಫಟಿಕ ಈ ನವರತ್ನಗಳಿಂದ ಭೂಷಿತನಾಗಿದ್ದಿ ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸ್ವರ್ಣ ರಂಜಿತವಾಗಿದ್ದವು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೋಬಿಯಾಗಿ ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರೂ ಅಂತೆ ಮನುಷ್ಯ ತಾನೇ ಅವನು ಮತ್ತೆ ಯಾರು ಏನ್ರಿ ತೋಟದಲ್ಲಿ ಅವನ್ನ ತೂರಿನ್ ದೇಸನ ಅಧಿಪತಿ ಏನ್ ಮಾಡ್ತಾರೆ ಹೋಲಿಕೆ ಮಾಡಿ ಅಲ್ಲಿ ಮಾತಾಡ್ತಾರೆ ಅಲ್ವರ ಯಾಕಂದ್ರೆ ಅವನಿಗಿರೋ ಗುಣಲಕ್ಷಣಗಳೆಲ್ಲ ಏನಾಗಿತಿವಿ ಹಿಂಗಿತ್ತು ಅಂತ ಅದಕ್ಕೆ ಏನ್ ಹೇಳ್ತೇರಿ ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ಏನ್ರಿ ನಾವೆಲ್ಲ ನೆನ್ಸ್ಕಂಡಂಗೆ ಕಪ್ಪಿಗೆ ಕರ್ರಕ್ಕೆ ಒಂದ್ ಡ್ರ್ಯಾಗ್ ಡ್ರ್ಯಾಗನ್ ಅಂತರ ಏನಾಗಿಲ್ಲ ರೀ ಇಲ್ಲ ರೀ ಎಷ್ಟು ಸುಂದರವಾಗ ಅವನ್ ಅಂತಂದ್ರೆ ನಮ್ಮ ಮುಂದೆ ಏನಾರ ಬಂದ್ಬಿಟ್ಟ ಅಂತಂದ್ರೆ ನಾವು ಸ್ಟಾಸ್ಟ್ ನಮಸ್ಕಾರ ಮಾಡ್ಬಿಡ್ತೀರಿ ಅಯ್ಯೋ ಅಪ್ಪ ಏನಪ್ಪಾ ಆಕಾಶವುಳ್ಳ ದೂತ ಅಂತ ಸೈತಾನ ಹೆಂಗ್ ಬರ್ತಾರಂತೆ ನೋಡಿ ಎರಡನೇ ಕುರಿತನೇ ಕುರೆಂತ ಹನ್ನೊಂದನೇ ಹನ್ನೊಂದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಇದೇನು ಆಶ್ಚರ್ಯವಲ್ಲ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ನೋಡ್ರೇಷ ಹಾಕುತ್ತಾನೆ ಯಾರ ವೇಷ ಹಾಕೊಂಡ್ಬೋತ್ತಾನೆ ದೇವ ದೂತನ ವೇಷ ಸೇತನ್ ಸೇತಾನ ಬಂದ ಜನಗಳನ್ನ ನಂಬತ್ತರ ಹಂಗ ಜನಗಳ ಮೋಸ ಮಾಡಿಸ್ಬೇಕು ಯಾವ್ತರ ಬರ್ಬೇಕು ಅವನು ಆಕಾಶ ಉಳ್ಳ ದೇವ ದುತ ಅದಿಕ್ಕೆ ಹೇಳೋದು ಬೈಬಲ್ ನಲ್ಲಿ ಲೂಸಿಫರ್ ಗೆತ್ತ ಹೆಸರು ಅವನ್ ಎಂತ ನಕ್ಷತ್ರ ಅಂತೆ ಯಾರ್ ಗೊತ್ತಿದ್ಯಾ ಎಂತ ನಕ್ಷತ್ರ

ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದಿ ನೋಡ್ರಾ ಉದಯ ನಕ್ಷತ್ರವೇ ಅಲ್ವರ ಉದಯ ನಕ್ಷತ್ರವೇ ಬೆಳ್ಳಿಯೇ ಆಕಾಶದಿಂದ ಹೇಗೆ ಬಿದ್ದಿ ಉದಯ ನಕ್ಷತ್ರ ರೀ ಏನಪ್ಪಾ ಇದು ಉದಯ ನಕ್ಷತ್ರ ಅಂತಂದ್ರೆ ಏನ್ರೀ ಬೆಳ್ ಆಕಾಶದಲ್ಲಿ ಒಂದ್ ನಕ್ಷತ್ರ ಪ್ರಕಾಶವ ಕಾಣಿಸ್ತಾರಂತರ ಅದು ಪ್ಲಾನಿಟ್ ಜೂಪಿಟರ್ ರೀ ಅದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಒಂದ್ ಭಯಂಕರ ನಕ್ಷತ್ರ ಕಾಣಿಸ್ತಾರಂತರಿ ರೀ ಬೆಳಿಗ್ಗೆ ಅಂದ್ರೆ ಇದನ್ನ ಏನಕ್ಕೆ ಇವ್ರನ್ನ ಕಂಪೇರ್ ಮಾಡ್ತಾರೆ ಅದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಸೈಂಟಿಸ್ಟ್ ಕರೀತಾರೆ ಈ ಹೆಸರು ಏನಕ್ಕೆ ಲೂಸಿಫರ್ ಕೊಟ್ಟಿದ್ದಾರೆ ಅಂದ್ರೆ ದೇವರ ಮುಂಜಾನೆ ಸೃಷ್ಟಿಗಳು ಇವರು ದೇವ್ರ ಮೊದಲ ಮೊದಲು ಸೃಷ್ಟಿ ಮಾಡ್ಬೇಕಾದ್ರೆ ಲೂಸಿಫರ್ನೇ ಮಾಡೋದು ಸೃಷ್ಟಿ ಮಾಡವ್ರೆ ಇವಂತರ ತರ ಸೃಷ್ಟಿ ಮಾಡೋರ ಅವ್ರು ಸೃಷ್ಟಿ ಮಾಡಿದ್ ಲೂಸಿಫರ್ ಆದ್ರೆ ಪಾಪ ಮಾಡಿದ ನಂತರ ಏನಾಗ್ಬಿಟ್ಟವನು ದೇವ್ರ ವಿರೋಧಿ ಸೇತಾನ್ ಆಗ್ಬಿಟಾ ಸರಿ ಬೈಬಲ್ ಇದೇ ತರ ಬೇರೆ ಯಾರಾದ್ರೂ ಉದಯ ಸೂಚಕ ನಕ್ಷತ್ರ ಇದಾರ ಯಾರಿಗ ಗೊತ್ತಿದ್ಯಾ ಇನ್ನೊಬ್ರು ಯಾರಿದ್ದಾರೆ ಅಂತ ಯಾರು ಯೇಸು ಕ್ರಿಸ್ತು ವೆರಿ ಗುಡ್ ಯೇಸು ಕ್ರಿಸ್ತಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ರೆವೊಲೇಷನ್ ಟ್ವೆಂಟಿ ಟು ಸಿಕ್ಸ್ಟೀನ್ ಓದಿ ಪ್ರಕಟಣೆ ಇಪ್ಪತ್ತೆರಡು ಇಪ್ಪತ್ತೆರಡು ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನ ಅರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು ನಾನು ದಾವಿದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದಾನೆ ನೋಡ್ರ ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಅಂತಾರೆ ಇವರು ಉದಯ ನಕ್ಷತ್ರ ಅವರು ಪ್ರಕಾಶವುಳ್ಳ ಉದಯ ಸೂಚಕ ನಕ್ಷತ್ರ ಸರಿಬಾ ಅಂದ್ರೆ ಇಬ್ಬರು ಉದಯ ಸೂಚಕ ನಕ್ಷತ್ರಗಳಿದಾರಲ್ಲ ಬೈಬಲಲ್ಲಿ ಬೈಬಲಲ್ಲಿ ಇಬ್ಬರು ಏನೋ ಒಟ್ಟಿಗಿದ್ರಾ ಇದ್ರು ಯಾವಾಗಪ್ಪ ಇದ್ರೂ ಭೂಮಿನ ಸೃಷ್ಟಿ ಮಾಡ್ಬೇಕಾರೆ ಭೂಮಿಗೆ ಅಸ್ತಿಬಾರ್ ಹಾಕ್ಬೇಕಾರೆ ಲೂಸಿಫರ್ ಮತ್ತೆ ಯೇಸು ಕ್ರಿಸ್ತು ಇಬ್ರು ಒಟ್ಟಿಗಿದ್ರಿ ವಾಕ್ಯ ಕೊಟ್ಟಿ ಯೋಬ ಮೂವತ್ತೆಂಟು ಆರು ಮತ್ತೇಳಿ ಯೋಬ ಮೂವತ್ತೆಂಟು ಆರು ಮೂವತ್ತೆಂಟು ಏಳು ಹಾ ಆರು ಮತ್ತೇಳು ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವ ಎಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು ಲೋಕದ್ರ ಏನ್ ಹೇಳ್ತಾರೆ ಹ ಉದಯನ ಸೂಚಕ ನಕ್ಷತ್ರಗಳ ಏನ್ರಿ ಒಂದಲ್ಲ ಎರಡು ಅಲ್ವರ ಉದಯ ಸೂಚಕ ನಕ್ಷತ್ರಗಳು ಏನಪ್ಪಾ ಅಂದ್ರೆ ಏನ್ ಮಾಡ್ತಾರಂತೆ ಹರ್ಷ ಧ್ವನಿಯಿಂದ ಸಂತೋಷದಿಂದ ಉಲ್ಲಾಸಿಸುತ್ತಾ ಹಾ ದೇವ್ರ್ ಏನ್ ಮಾಡ್ತಾರಂತೆ ಕೊಂಡಾಡ್ತಾರೆ ಅಂದ್ರೆ ಭೂಮಿಗೆ ಅಸ್ಥಿಮ ಹಾಕ್ಬೇಕಾರೆ ಸಂತೋಷವಾಗಿ ಏನ್ ಮಾಡ್ ಅಂದ್ರೆ ಅಲ್ಲಿವರೆಗೂ ಲೂಸಿಫರ್ ಏನಾಗವ್ನೇ ಚೆನ್ನಾಗವನೇ ಎಲ್ಲ ಎಲ್ಲಾ ಎದ್ಕೊಂಡ್ಬಿಡ್ತಾರೆ ಅಯ್ಯೋ ದೇವ್ರ್ ಸೃಷ್ಟಿ ಹಿಂಗ್ ಸೃಷ್ಟಿ ಮಾಡ್ಬಿಟ್ರಪ್ಪಾ ಅದರ ಅವ್ನು ಸೃಷ್ಟಿ ಮಾಡ್ಬಿಟ್ಟು ದೇವ್ರಗೂ ಕೂಡ ನಾಶ ಆಗಲ್ಲ ದಿನ ಅವನ್ಗೂ ದೇವ್ರಿಗೂ ಫೈಟಿಂಗ್ ನಡೀತಾರಂತೆ ಅದರ ಅವ್ನ್ಗೂ ಅವನ್ಗೂ ಇಬ್ರಿಗೂ ಚರ್ಚೆ ನಡೀತದಂತೆ ಅವಾಗ ಅವಾಗ ಏನ್ ಮಾಡ್ತಾರೆ ದೇವ್ರ್ ಗೆಲ್ತಾರೆ ಗೆಲ್ತಾನೆ ದೇವ್ರ ದೇವ್ರ್ಗೆಲ್ಲ ಇವ್ನ ಡಿಫೀಟೇ ಮಾಡಕ್ ಆಗಲ್ವಂತೆ ಅಂತೆ ಸಾಲಕ್ಕೆ ಹೇತಾನ್ ಮನೆ ಯಾವ್ದಪ್ಪ ಅಂದ್ರೆ ನರಕಾ ಎಲ್ಲ ಸತ್ತೋಗಿರೋನ್ ನಡ್ಕೊಂಡು ಹೋಗಿ ನಡ್ಸ ಹಿಂಸೆ ಕೊಡೋದ್ಯಾನಂತೆ ಹಾ ಸೇತನ್ ಕೆಲ್ಸ ಸಾಲ ಇದ್ಕೆ ಇದು ಅಕೌಂಟ್ ಬೇರೆ ದೇವ್ರು ಕೊಡ್ತಾನಂತೆ ದಿನ ಯೋಬುನ್ ಪುಸ್ತಕದಲ್ಲಿ ಹೇಳ್ತಾರಲ್ಲ ಏನಪ್ಪ ಹಾ ಅಪ ಅದಕ್ಕೆ ದೂತ ಎಲ್ಲಿಂದ ಬರ್ತಾ ಇದಿ ಅಂದ್ರೆ ಅಯ್ಯೋ ನಾನು ಭೂಮಿ ತಿರುಗಾಡ್ತಾ ಬರ್ತಾ ಇದ್ದೀನಿ ಸರಿ ಯೋಬನ್ ನೋಡಿದ್ಯಾ ಅಂತ ಕೇಳ್ತಾ ದೇವ್ರು ಓ ಹೌದೌದು ನೋಡ್ದೆ ನೋಡ್ದೆ ನಾನೇನು ಅಕೌಂಟ್ ಕೊಡ್ತಾನಂತೆ ಇವ್ನ ಲೆಕ್ಕಾಚಾರ ಕೊಡ್ತಂಗೆ ಅಂದ್ರ ಆಮೇಲೆ ಮೋಸ ಶಬ್ದು ಎತ್ಕೊಂಡ್ ಬರಕ್ ಹೋದ್ನಲ್ಲ ಅವನು ಆಯ್ತಾ ಲೋಕತ ಎಲ್ಲ ಸತ್ತೋಗಿರೋನ್ ಎತ್ಕೊಂಡ್ ಚಿತ್ರಗುಪ್ತ ಅಂತಾರ ಹ ಕರ್ತನಲ್ಲಿ ಪ್ರೀತಿ ಅಂದ್ರೆ ಇವೆಲ್ಲ ಬಂದ್ಬಿಟ್ಟು ಕಟ್ಟಕಥೆಗಳ್ರಿ ಯಾವ್ದಾದೋ ವಾಕ್ಯಗಳನ್ನ ಯಾವ್ದೋ ರೀತಿ ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಡಾಗ ಬರುವಂತ ಕಲ್ಪನಾ ಕಥೆಗಳು ಏತನು ಪಾಟೀಕ್ ಲವರ್ ರೀ ಅಲ್ದ್ರಾ ಅವ್ನೇನ್ರೀ ಸುಳ್ಳಿಗೆ ತಂದೆ ಅಲ್ವರ ಏನ್ರಿ ಆದಿಯಲ್ಲಿ ಅಂತೆ ಅವ್ನು ಕೊಲೆ ಪಾಕನಾಗಿದ್ದು ಅಂತ ಹೇಳ್ತಾರಲ್ಲ ಓದಿ ನೋಡೋಣ ಯುವ ಎಂಟು ನಲ್ವತ್ನಾಲ್ಕ ಓದಿ ಜಾನ್ ಏಟ್ ಫಾರ್ಟಿ ಫೋರ್ ನೀವು ಆ ತಂದರೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅವನ ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ನೋಡ್ರ ಸುಳ್ಳಿಗೆ ಏನ್ರಿ ಸುಳ್ಳಿಗೆ ತಂದೆ ಅಂತೆ ಸುಳ್ಳಿಗೆ ಮೂಲ ಪುರುಷ ಅಂತೆ ಸುಳ್ಳು ಆಡ್ಬೇಕ್ರೆ ಸ್ವಭಾವನುಸಾರವಾಗಿ ಸುಳ್ಳು ಹೇಳ್ತಾನ್ರಿ ಅಂಗ್ರಿ ಎಲ್ಲಪ್ಪ ಮೊದ್ಲೇ ಸುಳ್ಳು ಹೇಳ್ದ ಇವ್ನು ಅಂತಂದ್ರ ಈಡೇನ್ ತೋಟದಲ್ಲಿ ಅಂದ್ರ ದೇವ್ರೆಂತಂದ್ರು ಅಣ್ಣ ತಿನ್ಬಿಡ ತಿಂದ ದಿನ ಸತ್ತೆ ಸಾಯ್ತಿಯಾ ಅಂತಂದ್ರು ಇವನೇನ್ ಹೇಳ್ತಾನೆ ಬಂದ್ಬಿಟ್ಟು ಯಾವಳ್ ಅಯ್ಯೋ ಅಣ್ಣ ತಿನ್ನು ನೀನ್ ಆಗ್ತೀಯ ನೀನ್ ಹೆಂಗರು ಸಾಯೋದಿಲ್ಲ ಯಾವಳ್ ಮಾಡ್ತಾರೆ ಅಣ್ಣ ತಿನ್ಬಿಡ್ತಾಳೆ ಹೆಂಗಪ್ಪ ಮೋಸ ಮಾಡ್ದ ಅಂತಂದ್ರೆ ಏನ್ರಿ ಅಲ್ಲಿ ಸರ್ಪದ ಮುಖಾಂತರ ಸೈತಾನೆಮ್ಮತಾನೆ ಮಾತಾಡ್ತಾನೆ ಸರ್ಪ ಮಾತಾಡ್ತಾರ ಸರ್ಪ ಮಾತಾಡಲ್ಲ ರೀ ಸರ್ಪ ಮಾಡುವಂಥ ಕಾರ್ಯಗಳೆಲ್ಲ ಹೇಗಪ್ಪ ಇತ್ತು ಅಂತಂದ್ರೆ ಏವಾಳಿಗೆ ಮಾತಿನ ರೀತಿಯಲ್ಲಿ ಇತ್ತು ಸತ್ಯವೆದಲ್ ಓದ್ತರಿ ಕಾಯ್ನ್ಗೆ ದೇವ್ರ ಏನು ಕೇಳ್ತಾರೆ ಏನ್ ಮಾಡ್ಬಿಟ್ಟಿಯಪ್ಪಾ ನೀನು ಸಹೋದರನಾಗಿರೋ ತಾಬಲಿನ ರಕ್ತ ಮಾಡ್ತಾರೆ ಭೂಮಿಯಿಂದ ಹೋಗ್ತದೆ ಅಂತ ಹೇಳ್ತಾರೆ ರಕ್ತ ಕೂಗ್ತದ ಆ ರಕ್ತ ಅಲ್ಲಿ ಕೂಗ್ತದೆ ಅದ್ರ ನೀತಿಗಾಗಿ ಮಾಡ್ತಾರೆ ಕೇಳ್ತಾ ಇದ್ದೆ ಅಂತ ಅರ್ಥ ಅಲ್ವಾರ ಅದು ಫಿಗರೇಟಿವ್ ಲ್ಯಾಂಗ್ವೇಜ್ ಅದು ನೇರವಾಗಿ ಹಂಗೆ ಮಾತಾಡ್ಬಿಡ್ತು ರಕ್ತ ಕೂಗ್ಬಿಡ್ತು ರೀ ಆಯ್ತಾರ ಸರ್ಪ ಮಾತಾಡ್ತಾರ ಸರ್ಪ ಮಾತಾಡ್ಬಿಡ್ತು ರೀ ಸರ್ಪ ಮಾಡುವಂತ ಎಲ್ಲ ಕೆಲಸಗಳು ಯಾವಾಳ್ಗೆ ಹೆಂಗಿತ್ತೋ ಮಾತಿನ ರೀತಿಯಲ್ಲಿ ಇತ್ತು ಅಲ್ವರ ಯಾವ ಏನ್ ಮಾಡ್ತಾಳೆ ಅಬ್ಸರ್ವ್ ಮಾಡ್ತಾಳೆ ತಿನ್ಬಾರ್ದಾಗಿರೋ ಅಣ್ಣ ತಿಂಡಿ ಬದುಕೇ ಇದೆಯಲ್ಲ ಅಂತ ಮನ್ಸಿನ ಒಂದು ಪ್ರಶ್ನೆ ಬಂದಿರ್ತಾರೆ ನೋಡ್ರಿ ಇಂತನಿ ಲೋಕದಲ್ಲಿ ಅದೇ ಮೊದಲನೇ ಪ್ರಶ್ನೆ ಅದಕ್ಕೆ ಸರ್ಪದ ಹೇಳ್ತಾರೆ ಹಾಕೋದು ಯಾಕೆಂದ್ರೆ ಸರ್ಪದ ಮುಖಾಂತರ ಏನೇ ಇದೆ ಪ್ರಶ್ನೆ ಲೋಕದಲ್ಲಿ ಬಂದಿದೆ ನೋಡ್ರಿ ಇದನಿ ಅದರ ಆ ಪ್ರಶ್ನೆಗೆ ಸೇತಾನೆ ಉತ್ತರ ಕೊಡ್ತಾನೆ ಅಯ್ಯೋ ಹೇಗೂ ಸಾಯೋದಿಲ್ಲ ನೋಡಿ ಸರ್ಪ ತಿನ್ನು ಬದುಕಿದ್ದಿಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಪ್ರಶ್ನೆ ಕೇಳಿದಳ ಮತ್ತೆ ಏನಕ್ಕೆ ದೇವ್ರು ತಿನ್ಬಿಡ ಅಂತಂದ್ರು ಚೇತಾನೇನು ಉತ್ತರ ಕೊಟ್ಟಿದ್ದಾನೆ ಅಯ್ಯೋ ನೀನು ತಿಂದರೆ ದೇವತರ ಆಗೋತಂತ ದೇವ್ರಿಗೆ ಭಯ ದೇವತರಾಗೋಯ್ತಿ ಅಂತ ಆಸೆ ಏನೇನು ಮಾಡ್ತಾರೆ ಅಣ್ಣ ಏನ್ಮಾಬಿಡ್ತಾಳೆ ಅಲ್ಲೇ ತಿನ್ಬಿಡ್ತಾಳೆ ಅಲ್ವರ ಅದಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಿಸ್ಬಿಳೆ ಯಾವಾಗ ಅಣ್ಣ ತಿನ್ಬಿಡ್ತಾಳೋ ವಂಚನೆಗೆ ಒಳಗಾಗಿ ಇವಳಿಂದ ಆದಾಮ್ ಕೂಡ ಮಾಡ್ತಾನೆ ವಂಚನೆ ಒಳಗಾಗ್ತಾನೆ ಸೇತಾನ ಏನಪ್ಪ ಮಾಡ್ತಾನೆ ಹೇಗಾರ ಮಾಡಿ ಇವ್ರ ಇಬ್ಬರನ್ನ ನನ್ನ ಕಡೆ ಮಾಡ್ಕೊಂಬಿಟ್ರೆ ಇವ್ರ ಬದಲಾಗಿ ನಾನೇನಾಗ್ಬೋದು ಭೂಮಿಗೆ ರಾಜನಾಗ್ಬಾರ್ದು ಅಂತಂದ್ಬಿಟ್ಟು ಆದಾಮ್ ಮತ್ತೆ ಅವಳನ್ನ ವಂಚಿಸ್ತನ್ರಿ ಯಾಕಂದ್ರೆ ದೇವರು ಲೂಸಿಫರ್ನ ಏನಪ್ಪ ಮಾಡಿದ್ರು ಈಡೇನ್ ತೋಟದಲ್ಲಿ ಅಂತಂದ್ರೆ ನಾವಾಗೆ ಗೊತ್ತಲ್ಲ ಎಸಿಕೆ ಇಪ್ಪತ್ತೆಂಟು ಹದಿನೈದಲ್ಲಿ ರೆಕ್ಕೆ ತೆರೆದು ನೆರಳು ಕೆರು ಬಾಗಿದ್ದಿ ಅಲ್ವ ರೆಕ್ಕೆ ತೆರೆದು ನೋಳ್ಕೊಡುವ ಕೆರು ಹೇಳ್ರಿ ಮನುಷ್ಯನ ಸೃಷ್ಟಿ ಮಾಡ್ಬಿಟ್ಟು ಮನುಷ್ಯನ ಕಾಯಪ್ಪ ನೀನು ಅಂತ ಬಿಟ್ಟು ಅವ್ನು ವಾಚ್ಮನ್ ತರ ಬಿಟ್ರು ಲೂಸಿಫರ್ ಉದಯ ಸೂಚಕ ನಕ್ಷತ್ರ ಅವನ್ಗೆ ತಗ್ಗಿಸ್ಕೊಂಡು ಏನ್ರಿ ಅವನು ಅಷ್ಟೋ ಭಾವದಲ್ಲಿ ಹಾ ನಡೀದಿಕ್ಕೆ ಆಗ್ತದೆ ಅವನಿಗೆ ಅವನಿಗೇನಾಗಿಲ್ಲ ನಾನು ಇಷ್ಟು ಉನ್ನತವಾಗಿದ್ದೀನಿ ನನ್ನನ್ನು ಹಿಂಗೆ ತಗ್ಗಿಸ್ಕೊಂಡಂಗೆ ಮಾಡ್ಬಿಟ್ರ ಅಂದ್ಬಿಟ್ಟು ದೇವರದ್ ಬಗ್ಗೆ ಕೆಟ್ಟದಾಗಿ ಏನು ಮಾಡ್ತಾನೆ ಆಲೋಚನೆ ಮಾಡೋಕೆ ಶುರು ಮಾಡ್ತಾನೆ ಅವಾಗೇನೆ ದೇವರು ವಿರೋಧಿ ಆಗೋದವ್ನು ಹೇಗೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ ನಾವು ಒಂದು ಕಂಪನಿಗೆ ಮ್ಯಾನೇಜರ್ ಆಗಿದ್ರಿ ಅಂತ ಸಡನ್ ನಾಗ್ ನಮ್ಮ ಯಜಮಾನ್ ಹೋಗ್ಬಿಟ್ಟು ನಿಮ್ ಮ್ಯಾನೇಜರ್ ಅಲ್ಲಪ್ಪ ನಿಮ್ಮ ಕೆಲಸ ಮಾಡಬೇಕು ಅಂತಂದ್ರೆ ದಿನ ನಮ್ಮ ಯಜಮಾನ್ ಹೋಗ್ತಾ ಬರ್ತಾ ಇರ್ಬೇಕ್ರೆ ಹಂಗೆ ಸೊಲ್ಯೂಟ್ ಹೊಡಿತಾ ಇರ್ಬೇಕಾರೆ ನಮ್ಗೆ ಹೆಂಗಿತ್ತು ಮನ್ಸಲ್ಲಿ ನಾನು ಮ್ಯಾನೇಜರ್ ಆಗಿದ್ದೇನೆ ನಿಂಗೆ ತಗಸ್ಬಿಟ್ಟಲ್ಲೇನ ನಾವು ಮಾಡಬೇಕು ಅಂತ ಏನು ಮಾಡ್ತೀರ ಮನ್ಸಲ್ಲಿ ಹೆಂಗೆ ಕೆಟ್ಟಿದ ವ್ಯವಸ್ಥೆ ಮಾಡ್ತಾರೋ ಇದೇ ರೀತಿ ಬರೀ ಕೆಟ್ಟಿದ್ದು ಯಾರಪ್ಪ ವ್ಯವಸ್ಥೆ ಮಾಡಿದ್ದು ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲ ಲೂಸಿಫರ್ ಅವಾಗೆ ಹೆಂಗರ ಮಾಡಿ ಆದ ಮತ್ತೆ ಯಮ ಭೂಮಿಯ ರಾಜರಾಗೇ ಬದಲು ನನ್ನ ಕಡೆ ಮಾಡ್ಕೊಂಬಿಟ್ರೆ ನನ್ನ ನನ್ನ ದಾಸ ಮಾಡ್ಕೊಂಬಿಟ್ಟ ಅಂತಂದ್ರೆ ನಾನ್ ಇವ್ರ ಮೇಲೆ ಆಗ್ಬೋದು ರಾಜ ಆಗ್ಬೋದು ಅಂತ ಅಂದ್ಬಿಟ್ಟು ಅವಾಗ ಕೆಟ್ಟದಾಗಿ ದೇವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಏಷ್ಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯ ಮತ್ತೆ ಹದಿನಾಲ್ಕನೇ ವಾಕ್ಯ ಓದಿ ಚಾಪ್ಟರ್ ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುಗುಣರ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನಾಗಿರುವನು ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನ ಆಗುವೆನು ಅಂದುಕೊಂಡಿದೆಯಲ್ಲ ನೋಡ್ರ ಏತ್ರಿ ಉನ್ನತ ಮೇಘಮಂಡಲದ ಮೇಲೆ ಉನ್ನತೋನ್ನತನಿಗೆ ದೇವರಿಗೆ ಏನಾಗ್ತೀನಿ ನಾನು ಈಕ್ವಲ್ ಆಗ್ತೀನಿ ದೇವ್ರ ಹೆಂಗೇ ತನ್ನ ರಾಜ್ಯಪರ ಏರಿ ಬ್ರಹ್ಮಾಂಡದ ಮಾಡ್ಕೊಂಡಿದ್ರು ನಾನು ಬೋಲೋ ನನ್ನ ರಾಜ್ಯವನ್ನು ಮಾಡ್ಕೊತೀನಿ ದೇವ್ರಿಗೆ ಈಕ್ವಲ್ ಆಗ್ತೀನಿ ಅಂತ ತಿಂಕ್ ಮಾಡ್ತಾರೆ ಅವಾಗೆ ಅವನು ಏನಾಗಿದ್ದು ಅಂದ್ರೆ ನನ್ ಲೂಸಿಫರ್ ಇದ್ದವನು ದೇವರ ವಿರೋಧಿ ಏನಾಗ್ಬಿಟ್ಟ ಆಗ್ಬಿಟ್ಟ ಅಲ್ವರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ ಮೊದಲು ಆದ ಮತ್ತೆ ಅವಳನ್ನ ವಂಚಿಸ್ಬೇಕಾರೆ ಅವಂಗೂ ಕೂಡ ಮರಣದ ಬಗ್ಗೆ ಏನ್ರಿ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ರೀ ಯಾಕಂದ್ರೆ ಮರಣ ಯಾವತರ ನೋಡಿದ್ ಅವನು ಅಯ್ಯೋ ಇದೇನಪ್ಪ ಇದು ದೇವ್ರು ಸಡನ್ ಆಗಿ ಮರಣ ಅಂತ ಹೇಳ್ತಾರೆ ನಾನೇ ಇಷ್ಟು ದಿನ ಇದ್ದೀನಿ ದೇವ್ರ ಜೊತೆಗೆ ಒಂದಿನ ಕೂಡ ನೋಡಿಲ್ವಲ್ಲ ಏ ಅದೆಲ್ಲ ಸಾವಿಗೀವಲ್ಲ ಏನಿಲ್ಲಪ್ಪ ಯಾರು ಸಾಯಲ್ಲಾ ನೀನ್ ತಿಂದ ಏನಾಗಲ್ಲ ನೀನು ನೀನ್ ತಿನ್ನು ಅಂತ ಏನ್ ಮಾಡ್ತಾನೆ ನಾನು ಮೋಸಗೊಳ್ಸಿತ್ತಾನೆ ಅಲ್ವರ ಆದ್ರೆ ಯಾವಾಗ ಕಾಯಿನು ಆಬೇಲ್ ಹೊಡೆದಿದ ತಕ್ಷಣ ಆಬೇಲ್ ಎದ್ದೊಳ್ಳೆ ಇಲ್ವೋ ಆಬೇಲ್ ಸತ್ಯ ಹೋಗ್ಬಿಟ್ನೋ ಅವಾಗ ಏನಾಗಿರ್ತಾರೆ ಹೊರ ಸಾವು ಅಂದ್ರೆ ಇದಪ್ಪ ಕಾಯಿನ್ ಏನ್ ಮಾಡ್ತಾನೆ ಅಲ್ಲಾಡಿಸ್ತಾನೆ ಅಯ್ಯೋ ಆಬೇಲ್ ಇದಳು ಇದಳು ಅಯ್ಯೋ ಸಾರಿ ಕಣ ಕೊಣೋ ಅಯ್ಯೋ ನನ್ ಕೋಪದ್ರು ಹೊಡೆದ್ಬಿಟ್ಟೆ ಕೊಣೋ ಅಂತ ಆತ ಮಂದ್ ಮಾಡ್ತಾರೆ ಬಂದು ಎಪ್ಸಿರ್ತಾರೆ ಎದ್ದೊಳ್ಳಿರಲ್ಲ ರಕ್ತ ಹಾರದೋಗರೆ ಮಾಂಸ ಕೊಳಿಗ್ ಶುರು ಆಗಿರ್ತದೆ ಅವಾಗ ದೇವ್ರು ಹೇಳ್ದೆಲ್ಲ ಈಡೇನ್ ತೋರ್ತಲ್ ಓ ತಿನ್ಬಡಾ ನೀನ್ ಹೇಗೂ ಸಾಹಿತ್ಯ ಆಗ್ಬಿಟ್ಟ ಇದೇಪ ಸಾವು ಅಂತ ಗೊತ್ತಾಗಿತ್ತಾರೆ ಸೇತಾನುಗೂ ಕೂಡ ಏನಾಗ್ಬಿಡ್ತು ಅವಾಗ ಫಸ್ಟ್ ಟೈಮ್ ಗೊತ್ತಾಗಿದ್ದು ಅವಾಗ ಸುಳ್ಳು ಹೇಳ್ಬಿಟ್ಟವಲ್ಲ ಇಡೇ ದೊಡ್ಡದಲ್ಲಿ ನೀಗೂ ಸಾಯ್ದಿರಿ ಅಂತ ಅಂದ್ರೆ ಪ್ರೂವ್ ಮಾಡ್ಬೇಕಲ್ಲ ಅದಕ್ಕೆ ಏನ್ ಮಾಡ್ಬಿಟ್ಟ ಅಯ್ಯೋ ಸುಮ್ಮನೆ ಸತ್ತೋಗ್ ಸುಮ್ನೆ ಅಪ್ಪ ಸುಮ್ನೆಪ್ಪ ಏನ್ ಮಾಡ್ತಾವನೆ ಅವ್ನ ದೇಹ ಸತ್ತೋಗೈತೆ ಅವ್ನು ನೋಡ್ಬಿಡ್ ಅವ್ನ ಆತ್ಮ ಐತೆ ಗೊತ್ತಾ ಅದೇನಾಗಿದೆ ಹಂಗಿಂದ ಎಸ್ಕೇಪ್ ಆಗ್ಬಿಟ್ಟೆಲ್ಲ ಹೋಗ್ಬಿಡ್ತು ಅದು ಆ ಅದು ನರ್ಕೋ ಪರ್ಲೋಕೋ ಹೋಗ್ಬಿಡೈತೆ ಅಂತ ಅಡಕೆಕ್ ಶುರು ಮಾಡಿದ್ರು ಅಲ್ವರ ಇದನ್ನೇ ಸೇತಾನ ಸುಳ್ಳು ಅದಕ್ಕೆ ಸುಳ್ಳಿಗೆ ತಂದೆ ಅಂತ ಏನ್ ಮಾಡುದು ಹೇಳೋದು ಬೈಬಲ್ ಹೇಳ್ತಾರೆ ಆತ್ಮ ಏನಾಗ್ತದೆ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾನ ನಾವ್ ಕ್ಲಾಸಲ್ಲಿ ಓದಿದಿರಲ್ವಾ ಏನ್ರಿ ಆತ್ಮ ಏನಾಗ್ತಾರೆ ಪಾಪ ಬಡತ ಆತ್ಮ ಸಾಯುವುದು ಆತ್ಮನ ವಿಮೋಚಿಸೋದಕ್ಕೇನೆ ಕ್ರಿಸ್ತನು ತನ್ನ ಏನು ಪ್ರಾಯಚಿತಜ್ಞವಾಗಿ ಅರ್ಪಿಸ್ರು ಶೇತನ್ ಏನ್ ಮಾಡೋ ಅಂದ್ರೆ ಇಡೀ ಲೋಕನ ಮಂಕ್ ಮಾಡ್ಬಿಟ್ಟು ಅವ್ರನ್ನ ಈ ಮಣ್ಣಲ್ಲಿ ಇಟ್ಟಿದ್ದಾನೆ ಆತ್ಮ ಏನಾಗಲ್ಲ ಸಾಯಲ್ಲ ಸತ್ತಿದ ತಕ್ಷಣ ಅಲ್ಲೋಗ್ತಾರೆ ಇಲ್ಲೋಗ್ತಾರೆ ಅಂತ ಈ ಮೂಢ ನಂಬಿಕೆಯಲ್ಲಿ ಜನಗಳಿರೋದ್ರಿಂದಾನೇ ಇವತ್ತು ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರ ಅಂತ ಮನುಷ್ಯರು ಅಲ್ಲಿ ಇಲ್ಲಿ ಓಡಾಡದ್ರಿ ವ್ಯವಸ್ಥೆ ಮಾಡಿ ಹೊಟ್ಟೆ ಪಾಡೋ ಕಷ್ಟಪಡ್ತಾರೆ ಸತ್ತ ಹೋಗ್ಬಿಟ್ರೆ ಏನ್ ಮಾಡ್ತಾರೆ ಎಲ್ಲಾ ಅಯ್ಯೋ ಆ ಕ್ರಿಯೆ ಈ ಕ್ರಿಯೆ ಎಲ್ಲ ಮಾಡ್ತಾರೆ ನೀ ಯಾವಾಗ ಬಂದಿರ್ತಾರೋ ಎಲ್ಲ ಮನುಷ್ಯರು ಸತ್ತೋಗಿರೋ ಟೈಮ್ ಅಂತಾರೆ ಪ್ರತಿಭಾ ಬರ್ತಾರೆ ಯಾಕೆ ಈ ಹೋಗಿ ನೋಡ್ಲಿಲ್ಲ ಅಂದ್ರೆ ದೆವಾಗಿ ಹಿಡ್ಕೊಂಡ್ಬಿಡ್ತಾನ ನಮ್ನ ಆತ್ಮಾಗೆ ನಮ್ ಹಿಂಸೆ ಕೊಟ್ಬಿಡ್ತಾನೆ ಹಿಂಸೆ ಕೊಡ್ತಾನೆ ಪೀಡಿಸ್ತಾನೆ ಹೋಗ್ಬಿಡ ನೋಡಿ ಸತ್ ಬೇಕಾರ ಮಣ್ಣಾಕ್ಬಿಟ್ರ ಮುಗೈತಪ್ಪ ಸೈಲೆಂಟ್ ಅಂತ ಏನ್ಮಟ್ಟಲ್ ಯಾಕೆ ಫಾಲ್ಸ್ ಬಿಲೀಫ್ ಅಷ್ಟು ಸೇತಾನು ಅವ್ರ ಕಣ್ಗಳನ್ನ ಮಂಕ್ ಮಾಡ್ಬಿಟ್ಟಿದಾನೆ ನಿಜವಾದ ದೇವರ ಕಡೆಗೆ ತಿರ್ಗಿ ರೀತಿಯಲ್ಲಿ ಅವ್ರು ಏನ್ ಮಾಡೋಣ ಕಣ್ಮನ್ನ ಮಂಕ್ ಮಾಡೋ ಅದಕ್ಕೆ ಹೇಳ್ತಾರಲ್ಲ ಈ ಪ್ರಪಂಚ ದೇವ್ರ ಏನ್ ಮಾಡವ್ರೆ ಇವಾಗ ಓದಿ ವಾಕ್ಯ ಎರಡನೇ ಕುರಿಂತ ನಾಲ್ಕು ನಾಲ್ಕು ಸೆಕೆಂಡ್ ಕುರಿತು ಫೋರ್ ಫೋರ್ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನೋಡ್ರ ಈ ಪ್ರಪಂಚ ದೇವರು ನಂಬಿಕೆ ಇಲ್ಲದವರ ಮನಸ್ಸೇ ಏನ್ ಮಾಡೋಂತೆ ಮಂಕು ಮಾಡ ಯಾರಿಗೆ ನಂಬಿಕೆ ಇಲ್ವೋ ಅವ್ರದ್ದೇನ್ ಮಾಡವನೇ ಮೋಸ ಆಗಿಬಿಟ್ಟಾನೆ ಯಾಕೆ ಸುವಾರ್ತೆ ಏನಬಾರ್ದು ಪ್ರಕಾಶ ಅವ್ರಿಗೆ ಗೊತ್ತಾಗ್ಬಿಡ್ದಂತೆ ಅಂದ್ರೆ ಅದಕ್ಕೆ ಸೇತಾನು ಬೈಬಲ್ ಅಗೇನ್ಸ್ಟ್ ಅಗೇನ್ಸ್ಟ್ ಫಸ್ಟ್ ಏನ್ ಮಾಡದಂದ್ರೆ ಯೇಸು ಕ್ರಿಸ್ತನ್ ಕಾಲದಲ್ಲಿ ಬೈಬಲ್ ಬರ್ದಿರೀತಿ ಅಪೋಸಿಷನ್ ಎಲ್ಲ ಸಾಯ್ಸಾಕ್ದ ನೆಕ್ಸ್ಟ್ ಬೈಬಲ್ನ ಪ್ರಿಂಟ್ ಮಾಡೋ ಟೈಮಲ್ಲಿ ಬೈಬಲ್ ಇರೋ ಟೈಮಲ್ಲಿ ಏನ್ ಆಂಟಿ ಕಿರಿಯಡ್ ಅಲ್ಲಿ ಬೈಬಲ್ ನ ಇಟ್ಬಿಟ್ಟಾರೆ ನೋಡ್ತೀನಿ ಯಾರು ಬೈಬಲ್ ಟಚ್ ಮಾಡ್ಬಿಡುದು ಬೈಬಲ್ ಆ ಕಾಲ ಟಚ್ ಮಾಡಿದ್ರೆ ಕೈನಿಗೆ ಕಟ್ ಮಾಡ್ಬಿಡೋರು ಆ ಬೈಬಲ್ಲು ಏನ್ರಿ ಲ್ಯಾಟಿನ್ ಭಾಷೆಯಲ್ಲಿ ಯಾರಿಗೂ ಅರ್ಥ ಆಗದಿರೋ ಭಾಷೆಯಲ್ಲಿ ಅಂದ್ರೆ ಆತರ ಏನು ಮಾಡ್ದ ಶೇತಾನು ಬಿಟ್ಟ ನೋಡ್ತೀನಿ ಯಾರಾರ ಬೈಬಲ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ಆ ಬೈಬಲ್ ಸಮೇತ ನಾನು ಜೀವ ಸಹಿತ ಸುಟ್ಟಾಕ್ಬಿಡೋರು ನೋಡಿ ಯಾಕಂದ್ರೆ ಬೈಬಲ್ ಅಗೇನ್ಸ್ಟ್ತಾನು ಯಾಕಪ್ಪ ಅಂದ್ರೆ ಬೈಬಲ್ ಹೊರ್ಗಡೆ ಬಂದ್ಬಿಟ್ರೆ ಜನ್ಗಳು ಬೈಬಲ್ ಓದಿ ಸತ್ಯನಾಗ್ಬಿಡ್ತದೆ ತಿಳ್ಕೊಂಬಿಡ್ತಾರೆ ಅಂತ ಅಂದ್ರೆ ಅದಿಗೆ ಸೇತಾನು ಫಸ್ಟ್ ಒಬ್ನೇ ಇದ್ದಾರಿ ಅದರ ಯಾವಾಗ ಮತ್ತೆ ಅವಳನ್ನ ವಂಚಿಸ್ತದ ಒಬ್ಬನೇ ಇದ್ದ ಆದ್ರೆ ಯಾವಾಗ ಸೇತಾನು ಮೋಸ ಮಾಡ್ಬಿಡ್ತಾನೋ ದೇವರು ನೆಕ್ಸ್ಟ್ ಅವಳನ್ನ ಕಾಪಾಡಕ್ಕೆ ಮನುಷ್ಯನ ಕಾಪಾಡಕ್ಕೆ ದೇವದೂತರಿಗೆ ಅವಕಾಶ ಕೊಡ್ತಾರೆ ನೋಡಿ ಓದೋಣ ಇಬ್ರು ಫೈವ್ ಓದಿ ಇಬ್ರೆಯರು ಎರಡನೇ ಅದೇ ಐದನೇ ವಾಕ್ಯ ಇಬ್ರೆಯರು ಎರಡು ಐದು ನಾವು ಪ್ರಸ್ತಾಪಿಸುವ ಮುಂದನ ಸಾಮ್ರಾಜ್ಯವನ್ನು ನಾವು ಪ್ರಸ್ತಾಪಿಸುವಂತ ಮುಂದನ ಸಾಮ್ರಾಜ್ಯವನ್ನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ ಮಾಡಲಿಲ್ಲವಲ್ಲ ಅಂದ್ರೆ ಏನರ್ಥ ಒಂದ್ ಕಾಲದಲ್ಲಿ ಮಾಡಿದ್ರು ಅಂತ ಅರ್ಥ ಮೊದಲಿನ ಕೂತ್ ಪಾಠ ಗ್ರಾಮಿಸ್ಕೊಳ್ಳಿ ಹ ಏನ್ ಮಾಡಿದ್ರು ದೇವದೂತರಿಗೆ ಅವಕಾಶ ಕೊಟ್ರು ಹೋಗಪ್ಪ ಮನುಷ್ಯನ್ ಕಾಪಾಡುವಂತಂದ್ರೆ ಅವ್ರ ಮಾಂಸದಲ್ಲಿ ಬರೋದಿಕ್ಕೆ ಬೇಡ ಅಂದಾಗ ಆತ್ಮಿಕ ಶರೀರದಲ್ಲಿ ಓದಕ್ಕೆ ಏನ್ ಮಾಡಿದ್ರು ಆ ವರಾಮ ದೇವದ ಉತ್ತರ ಕೊಟ್ಟಿದ್ರು ನಮ್ಗೆಲ್ಲ ಗೊತ್ತು ದೇವರು ಆತ್ಮಿಕ ಶರೀರ ನಮ್ಮ ತರ ಮಾಂಸಿಕ ಶರೀರ ಅಲ್ಲ ಆದ್ರೆ ಬೇಕಾದವಾಗ ಮಾಂಸಿಕ ಶರೀರ ಮಾರ್ಪಾಡಾಗ್ಬೋದು ಕಣ್ಣಿಗೆ ಕಾಣಿಸ್ಬೋದು ಈ ತರ ಎಷ್ಟೋ ಜನ ದೇವತರು ಏನಾಗಿದೆ ಬಂದಿದ್ದಾರೆ ಗಬ್ಬ್ರಿಯಲ್ಲಿ ಬಂದಿದ್ದಾರೆ ಮರಿಯಲ್ನ ಭೇಟಿ ಮಾಡೋಕೆ ಎಲಿಜಬೆತ್ ನೋಡೋಕೆ ಗಬ್ಬ್ರಿಯಲ್ಲಿ ಬಂದಿದ್ದಾರೆ ಅದರ ದಾನಿಯಲ್ನಲ್ಲಿ ಗಬ್ಬ್ರಿಯಲ್ಲಿ ಬಂದವ್ರೆ ಹಳೆ ಹೊಡ ಮುಡಿಕೆ ಯಾಕೋ ಒಬ್ಬ ದೇವತನ ಜೊತೆಗಾರ ನೈಟ್ ಎಲ್ಲ ಫೈಟ್ ಮಾಡ್ತಾರೆ ಅಬ್ರಾಹ್ಮನಾಗ ಮೂರು ಜನ ದೇವತರು ಬರ್ತಾರೆ ಸೊ ಎಷ್ಟೋ ಎಕ್ಸಾಂಪಲ್ಸ್ ಇದೆ ಯಾವಾಗ ದೇವದೂತರು ಮಾಂಸದಲ್ಲಿ ಬಂದ್ರು ಸೇತಾನ್ ಅವ್ರನು ಯಾರಿಸ್ಬಿಟಾ ಹೇಗೆ ಅಂತಂದ್ರೆ ಏನ್ರಿ ಇವಾಗ ಮನುಷ್ಯ ಪಾಪ ಮಾಡ್ಬಿಟ್ಟವನೇ ದೇವ್ರಿಗೆ ವೃದ್ಧಿ ನೀವು ಹೋಗ್ಬಿಟ್ಟು ಮಾಂಸದಲ್ಲಿ ಹೋದವಾಗ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡ್ರೆ ಒಳ್ಳೆ ಮಕ್ಳು ಹುಡ್ತಾರೆ ನಿಮ್ಮ ಸಂತತಿ ಆಗ್ತದೆ ಅಂದ್ಬಿಟ್ಟು ಮೋಸ ಮಾಡಿಸ್ಬಿಡ್ತಾನೆ ಆವಾಗ ಈ ಭೂಲೋಕದಲ್ಲಿ ದೇವತರು ಬಂದಾಗ ಏನ್ ಮಾಡ್ತಾರೆ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡಾಗ ಏನಾಗ್ತಾರಲ್ಲ ಭೂಲೋಕದಲ್ಲಿ ಯಾರು ಹುಡ್ತಾರೆ ಮನುಷ್ಯ ಹುಡ್ತಾರ ರಾಕ್ಷಸಗಳು ನಾಲ್ಕು ಭೂಮಿಯ ಮೇಲೆ ಜನರು ಹೆಚ್ಚುತ್ತ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವ ಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು ಆಗ ಯಹುವನು ಇಷ್ಟರಾದವರ ಹೆಂಡರಾಗಿ ಮಾಡ್ಕೊಂಡು ಮದುವೆ ಮಾಡ್ಕೊಂಬದಾ ಮಾಡ್ಕೊಬೋದೋ ಇಲ್ವಾ ದೇವತ್ರ ಯಾರತ್ರ ಪರ್ಮಿಷನ್ ಇಸ್ಕೊಬೇಕ ಮದುವೆ ಮಾಡ್ಕೊಬೇಕಾದ್ರೆ ಮ್ಯಾರೇಜ್ ಲೈಸೆನ್ಸ್ ಬೇಕ ಅವ್ರಿಗೆ ಅಂದ್ರೆ ಮ್ಯಾರೇಜ್ ಮಾಡ್ಕೊಳಂಗೇ ಇಲ್ಲ ಬೈಬಲ್ ಐತಲ್ಲ ದೇವ್ರು ಹೇಳ್ತಾರಲ್ಲ ದೇವದೂತ ಇರ್ತಾರೆ ಮದುವೆ ಮಾಡ್ಕೊಳಕ್ ಅನುಮತಿ ಇಲ್ಲ ಅಲ್ದರ ಅಂದ್ರೆ ದೇವದೂತರು ಏನ್ ಮಾಡೋರ್ ಇಲ್ಲಿ ದೇವ್ರ ಚಿತ್ತ ವಿರುದ್ಧವಾಗಿ ನೋಡ್ಕೊಂಡಿದ್ದಾರೆ ವ್ಯವಿಚಾರ ಮಾಡಿದ್ದಾರೆ ಅಲ್ದರಾ ಇಷ್ಟರಾದ ಹೆಂಡ್ರನ್ನಾಗಿ ಮಾಡಿಕೊಂಡರು ಅಲ್ದರ ಆಮೇಲೆ ಏನಾಯ್ತಂತೆ ನಾಲ್ಕನೇ ವಾಕ್ಯ ಓದಿ ಸಿಸ್ಟರ್ ಅವ್ರಿಗೆ ಯಾರು ಹುಟ್ಟರಂತೆ ಕಾಲದಲ್ಲಿ ಅಂದರೆ ಕೂಡಿ ಅವರಲ್ಲಿ ಮಕ್ಕಳನ್ನು ಕಡೆಯುವಲ್ಲಿ ಮಹಾ ಶರೀರದ ಭೂಮಿಯ ಮನಂತರದಲ್ಲಿಯೂ ಇದ್ದರು ಪೂರ್ವದಲ್ಲಿ ಹೆಸರುಗೊಂಡ ಪರಕ್ರಮ ಶಾಲೆಗಳು ಇವರೇ ಜುವರೆ ಎಂದ್ರೆಯ ಪೂರ್ವದಲ್ಲಿ ವಾಸಿ ಎಂದರೆ ಹೆಸರುವಾಸಿ ಪಾಕ್ರಮ ಶೈಲಿಗಳು ಯಾವ ದೇವ್ರ ಅಂತ ಅಂದ್ರೆ ಒಂದು ಕಾಲ ಗೊತ್ತಾ ದೊಡ್ಡ ದೊಡ್ಡ ರಾಕ್ಷಸಗಳು ಹುಟ್ಟಿದ್ರು ಎಲ್ಲಾದ್ರೂ ಸಡನ್ ಆಗಿ ಅಂದ್ರೆ ಎಲ್ಲರೂ ರೆಕಾರ್ಡ್ ಇಲ್ಲ ಯಾವ ಗ್ರಂಥದ ಕಡೆ ಬೈಬಿಲ್ ಅಂತ ಏನಾದರು ಅಂತ ಏನಾದ್ರು ಅಂದ್ರೆ ಜಡಪಳ್ಳದಲ್ಲಿ ಏನಾಗ್ಬಿಟ್ಟು ನಾಶ ಆಗ್ಬಿಟ್ರು ಇವಾಗ ಯೋಚನೆ ಮಾಡಿ ದೇವಚಿತ್ವಾದ್ರೆ ಒಬ್ಬ ಮನುಷ್ಯ ಮನುಷ್ಯ ಸೇರಿ ಏನ್ಮಾಡ್ರ ಮನುಷ್ಯ ಉಟ್ಬೇಕಂದ್ರೆ ರಾಕ್ಷಸ ಹೆಂಗ ಬಿಡ್ತಾನೆ ರಾಕ್ಷಸ ಹುಟ್ಟರು ಅಂತ ಏನರ್ಥ ಇದು ದೇವಚಿತ್ತ ವಿರುದ್ಧವಾಗಿದೆ ಅಂತ ಅರ್ಥ ಇವರು ಬೂಲೋಗ್ತಾ ಎಲ್ಲ ಧ್ವಂಸ ಮಾಡಕ್ ಶುರು ಮಾಡಿದ್ರು ಆವಾಗ ಸೇತಾನು ಒಬ್ಬನೇ ಆಗಿಲ್ಲ ಸೇತಾನ್ ಜೊತೆಗೆ ಬಿದ್ದೋಗಿರೋ ದೂತ್ರಗಳೇನಾದ್ರು ಅಲ್ಲಿ ಸೇರಿದ್ರು ಅದಕ್ಕೆ ಬೈಬಲ್ ಹೇಳೋದು ಸೇತಾನ್ ಹೇಳ್ಬೇಕಾರೆ ಏನ್ರಿ ವಾಯುಮಂಡಲ ಅಧಿಕಾರ ಅನಿಸುತ್ತೆ ಅಧಿಪತಿ ಹೇಳ್ತಾರೆ ಅಧಿಪತಿಯಿಂದ ಏನಪ್ಪಾ ಅಂದ್ರೆ ಇವ್ರಿಗೇನಾಗಿದ್ದಾರೆ ಕೆಲಗಡೆ ಹಾ ಕೆಲವೊಂದು ಹಾ ಸಬಾರ್ಡಿನೇಟ್ಸ್ ಇದಾರೆ ಅವ್ರ ರಾಜ ಲೂಸಿಫರು ಸೇತಾನು ಅವ್ರ ಕಡೆನಾಗಿದ್ದಾರೆ ಹಾ ಇದ್ರು ನೋಟನೆ ಇಲ್ಲಿ ಎ ಪಿ ಬರೆದ ಪತ್ರಿಕೆ ಎರಡು ಎರ್ಡ್ಬೋದು ಓದಿ ಸರ್ಗೆ ಬರೆದ ಪತ್ರಿಕೆ ಎರಡನೇ ಇದೆ ಎರಡನೇ ವಾಕ್ಯ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ನಡೆಸುವ ಈಗ ಪ್ರೇರೇಪಿಸುವ ಆತ್ಮನಿಗೆ ನೋಡ್ರ ಎಂಥ ವಾಯುಮಂಡಲ ಅಧಿಕಾರದ ಅಧಿಪತಿಗೆ ನಂಬಲ್ಲಲ್ಲದವರನ್ನು ಅವಿದ್ಯತೆಗೆ ಪ್ರೇರಣೆ ಮಾಡ ದುರಾತ್ಮಕ ನೀವೇನಾಗಿದ್ರಂತೆ ದುರಾತ್ಮನ ಸೈನ್ಯನೇ ಇತರೆ ಅಲ್ವರ ಅದ ಇವ್ರ ಮುಖಾಂತರ ಏನ್ ಅಂದ್ರೆ ಅವೆಲ್ಲಾ ಮನುಷ್ಯನ ಮೋಸಗೊಳಿಸ್ತಾವೆ ಅದಕ್ಕೆ ದೇವರು ಇಸ್ರೇಜಿ ಧರ್ಮಶಾಸ್ತ್ರ ಕೊಡ್ಬೇಕಂಗಂತಂದ್ರು ನಿಮ್ಮ ಒಂದು ವಾಗ್ದಾನ ಮಾಡಿದಂಥ ಭೂಮಿಗೆ ಹೋಗ್ಬೇಕಾರೆ ನೀವು ಯಾವುದೇ ಮಾಟಗಾತಿ ಸ್ತ್ರೀ ಸಂಬಂಧ ಇಟ್ಕೊಬಾರ್ದು ಯಾವುದೇ ಅಂಜುನಾ ನೋಡೋರ್ನ ಯಾವ್ದಾದ್ರೆ ಶಕುನ ನೋಡೋರ್ನ ಕಣಿ ಹೇಳೋರ್ ನಿಮ್ಮನಕ್ ಹೋಗ್ಬಿಡ್ದು ನೀವು ಭೇಟಿ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಯಾಕೆ ಯಾಕೆ ನೀವ್ನೆಲ್ಲ ಭೇಟಿ ಮಾಡಕ್ ಹೋದ್ರೆ ಇವ್ರ ಮುಖಾಂತರ ಯಾರು ಮಾತಾಡ್ತಾರೆ ದೇವ್ರ್ ಮಾತಾಡಲ್ಲ ಬಿದ್ದೋಗಿರೋ ದೂತರುಗಳು ಮಾತಾಡ್ತಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ ಅದಕ್ಕೆ ಸೌಲರಾಜ ನಾವಿದು ಬೈಬಲ್ ಓದಿದಿಲ್ಲ ಕತೆ ಸೌಲ ರಾಜ ಏನ್ ಮಾಡ್ತಾನೆ ಸ್ಯಾಮ್ಸ್ ಹೊತ್ತೋಗ್ಬಿಡ್ತಾನೆ ಯುದ್ಧಕ್ಕೆ ಹೋಗ್ಬೇಕಾಗಿರ್ತಾರೆ ಅವಾಗ ಏನ್ ಮಾಡ್ತಾನೆ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಮಾಟ್ ಕಾತೇಸ್ತುನ ಕರೆಸ್ತಾನೆ ಅಂಜನ ನೋಡೋ ಏನು ಮಾಡ್ತಾನೆ ಕರೆಸ್ತಾನೆ ಅಲ್ವರ ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿತ್ತು ರೀ ಓದ್ ನೋಡಿ ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೆರಡು ಧರ್ಮೋಪದೇಶ ಕಾಂಡ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೆರಡು ನಿಮ್ಮ ದೇವರಾದ ಯಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು ಮಕ್ಕಳನ್ನು ಆವುತಿ ಕೊಡುವವರು ಕಣಿ ಹೇಳುವವರು ಶಕುನ ನೋಡುವವರು ಯಂತ್ರ ಮಂತ್ರಗಳನ್ನು ಮಾಡುವವರು ಮಾಟಗಾರರು ತಂತ್ರಗಾರರು ಸತ್ತವರನ್ನು ವಿಚಾರಿಸುವವರು ಬೇತಾಳಕಾರರು ಸಿದ್ದರು ಇಂಥವ್ರು ಯಾರು ನಿಮ್ಮಲ್ಲಿ ಇರಬಾರದು ಇರಬಾರದು ಇವರೆಲ್ಲ ಏಸಿಗೆ ದೇವ್ರಿಗೆ ನೋಡ್ರ ಅದಿಗೆ ಯಾಕಪ್ಪ ದೆವ್ವ ಓಡಿಸ್ ಒಳ್ಳೇದಲ್ವಾ ಏನಂದ್ರೆವಡದವನ ದೆವ್ವನ ದೆವ ಓಡಿಸ್ತಾವ್ನ ಹಾಂಗ್ ಈ ದೇವ್ರಿಗೆ ಇಷ್ಟ ಆಗ್ತದ ಅದಕ್ಕೆ ಹೇಳಿದ್ರು ಇಂಥವ್ರು ಸವಾಸ ಮಾಡ್ಕೋ ಅದ್ಗೆ ಯೇಸು ಕ್ರಿಸ್ತನ್ ಕಾಲದಲ್ಲಿ ಅಪೋಸ್ ಕಾಲದಲ್ಲಿ ಎಷ್ಟೋ ದೆವ್ವಗಳು ಓಡಿಸಿದ್ರು ಆ ದೆವ್ವಗಳಲ್ಲಿ ಏನ್ ಕೊಡ್ತು ಅಯ್ಯೋ ನಜರೈತನಾಗಿರ ಏಸುವೆ ನಮ್ಮ ಗೊಡವೆ ನಿನ್ಗೆ ನೀನ್ ಯಾರೆಂದು ಬಲ್ಲೇನು ಅಂತೇನಪ್ಪ ಮಾಡಿದ್ರು ಆದಷ್ಟು ಏನು ಮಾಡೋದು ದೂರ ಇದ್ರು ಅಲ್ವರಾ ಅದಕ್ಕೆ ಸೇತಾನ್ನೊಂದು ತುಂಬಾಕ್ಲೇ ರೀ ನೋಡಿ ಓದಾನ ಏನು ಮಾಡ್ತಾರೆ ಅಂತಂದ್ರೆ ಅಪೋಸ್ಲಿ ಕೃತಿಗಳಲ್ಲಿ ಏನ್ರಿ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯದಲ್ಲಿ ಹ್ಮ್ ನಿಮಿಷ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರು ಅಧಿ ಶಂಸಿ ಅಪೋಸ್ಟ್ಲ ಕೃತ್ಯಗಳು ಹತ್ತೊಂಬತ್ತನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರು ಸಿಸ್ಟರ್ ಅಪರಾಧದ ವಿಷಯದಲ್ಲೂ ಒಬ್ಬನೇ ಸಾಕ್ಷಿಯನ್ನು ನೀವು ಅಂಗೀಕರಿಸಬಾರದು ಹದಿನಾರ ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ ಏಸುವಿನ ಕುರುತು ನಿನ ನನಗುಂಟು ಪೌಲನನ್ನು ಬಲ್ಲೆನು ನೀವಾದರೂ ಯಾರು ಎಂದು ಹೇಳಿತು ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಆರಿಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲ ಅವರು ಬೆತ್ತಲೆಯಾಗಿಯೂ ಗಾಯ ಉಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು ಓಡಿ ಹೋದರು ನೋಡ್ರ ಏನ್ ಮಾಡ್ ದೆವ್ ದೆವ ಓಡ್ಸಕ್ ಬಂದ್ ಇವ್ರಿಬ್ರು ಇಬ್ರು ಅಯ್ ನನ್ಗೆ ಅವ್ರ ಗೊತ್ತು ಇವ್ರ್ ಗೊತ್ತು ನೀನ್ ಯಾರು ಅಂತ ಉಲ್ಟಾ ದೆವ ಇವ್ರ್ ಏನ್ ಮಾಡೈತೆ ಓಡ್ಸೈತೆ ಅದಕ್ಕೆ ದೇವ್ರು ಹೇಳಿದ್ದು ಮಾಟ ಮಂತ್ರ ಮಾರೋರು ಈ ಪೇತ್ರ ಸಿದ್ಧಕರು ದೆವ ಓಡಿಸೋರು ಇದನ್ನೆಲ್ಲ ನಮ್ಲೇ ಬೇಡಿ ಅಂತ ನೋಡಿ ಆ ಕಾಲದಲ್ಲಿ ಇಸ್ರೇಲ್ ಜನಗಳನ್ನ ಈ ತರ ವಂಚನೆ ಮಾಡ್ತಾರೆ ಈ ಕಾಲದಲ್ಲಿ ಕ್ರೈಸ್ತವ್ರನ್ನ ಯಾವ ತರಪ್ಪ ವಂಚನೆ ಮಾಡ್ತಾನೆ ಅಂತಂದ್ರೆ ಪ್ರಕಾಶವುಳ್ಳ ದೇವದೂತನ ತರ ಬಂದ್ಬಿಟ್ಟು ಎಲ್ಲ ಡೂಪ್ಲಿಕೇಟ್ ಅದ್ಭುತಗಳನ್ನ ಏನ್ ಮಾಡ್ತಾನೆ ಮಾಡ್ತಾನೆ ಡೂಪ್ಲಿಕೇಟ್ ಅನ್ಯ ಭಾಷೆಗಳನ್ನ ಮಾತಾಡ್ತಾನೆ ನಾವು ಅನ್ಯ ಭಾಷೆ ಅದ್ಭುತಗಳ ಬಗ್ಗೆ ಪಠನ ಓದ್ಬಿಟ್ಟಿದ್ದೀರಲ್ವಾ ಅನ್ಯ ಭಾಷೆ ಏನು ರೀ ಅಲ್ಲಿ ಅರ್ಥ ಆಗಂತ ಭಾಷೆ ಅದರ ಅದ್ಭುತಗಳು ಯೇಸು ಕ್ರಿಸ್ತಿನ ಕಾಲದಲ್ಲಿ ನಡೆಯುವಂಥ ಅದ್ಭುತಕ್ಕೂ ಈ ಕಾಲ ಅದ್ಭುತಕ್ಕೆ ಅದ್ಭುತಕ್ಕೇನಿದೆ ತುಂಬಾ ವ್ಯತ್ಯಾಸ ಐತೆ ಏಸುಕ್ರಸ್ಸು ಆ ಕಾಲದಲ್ಲಿ ಅದ್ಭುತ ಮಾಡ್ಬೇಕಾರೆ ಅಲ್ಲೇ ಸ್ಪಾಟ್ ಅಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗೋದ್ರಿ ಮಲ್ಕೋಸ್ಕೆ ಕಿವಿ ತೆಗೆದಿಟ್ರು ಅಲ್ಲೇ ಸ್ಪಾಟ್ ಅಲ್ಲಿ ಅವ್ನು ಅಯ್ಯೋ ಇರಿ ಸರ್ ಸರಿಯಾಗಿ ಅನ್ಸಿಲ್ಲ ನೀವು ಡಾಕ್ಟರ್ ತಗೊಬಿಡ್ತೀನಿ ಆಂಟ್ ಹಚ್ಕೊಂತೀನಿ ಒಂದ್ ವಾರ ಬಿಟ್ಟು ಬಾಂತಂದ್ರ ಸ್ಪಾಟ್ ಅಲ್ಲಿ ಏನಾಯ್ತು ಯೇಸು ಕ್ರಿಸ್ ಅರೆಸ್ಟ್ ಮಾಡ್ ಜೊತೆಗೆ ಜೊತೆ ಅಲ್ದ್ರ ಅದು ಯೇಸು ಕ್ರಿಸ್ತು ಮಾಡಿದಂತ ಅದ್ಭುತ ರೀ ಇವಾಗ ಕಲರ್ ಐತ ಅದ್ಭುತಗಳು ಯಾವ್ದು ಈ ಅದ್ಭುತಗಳು ಎಲ್ಲ ಅರ್ಧಂಬರ್ಧ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಬಂದವರ್ಗೆಲ್ಲ ವಾಸಿ ಆಯ್ತದ ರೀ ಬರೀ ಸ್ವಲ್ಪ ಜನ ಹೆಸುಕೋಸೆ ಬರೀ ಬಂದವರ್ ಕಾಲ ಎಲ್ಲರಿಗೂ ವಾಸಿ ಮಾಡಿಲ್ವಾ ಎಲ್ಲರಿಗೂ ಮಾಡಿದ್ರು ಅವಿಶ್ವಾಸಿಗಳಿಗೂ ಹೆಸುಕೋಸು ವಾಸಿ ಮಾಡೋರು ಇದ್ ಬಗ್ಗೆ ನಾ ಪಾಠ ನೋಡ್ಬಿಡಿದ್ರಿ ಅದಕ್ಕೆ ಯೇಸು ಕಿಸ್ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ದೇವರಾಜಕ್ಕೆ ಸೇರಲ್ಲ ಹುಷಾರಾಗಿರಿ ಯಾಕಂದ್ರೆ ಸೇತಾನೋ ಯೂರ್ ಮುಖ ಅಂತ ದುಷ್ಟ ಕೆಲಸಗಳನ್ನ ಮಾಡ್ತಾನೆ ಓದ ನೋಡಿದ್ರಿ ಮತ್ತೆ ಯಾ ಏನ್ರಿ ಇಪ್ಪತ್ನಾಲ್ಕನೇ ಅದ್ಯಾ ಇಪ್ಪತ್ನಾಲ್ಕನೇ ವಾಕ್ಯ ಓದಿ ಮ್ಯಾಥ್ಯೂ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಸುಳ್ಳು ಕ್ರಿಸ್ತರು ಸುಳ್ಳು ಕ್ರಿಸ್ತರು ಸಾಧ್ಯವಾದರೆ ದೇವರಾದಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ನೋಡ್ರ ಏನ್ರಿ ಸುಳ್ಳು ಕ್ರಿಸ್ತವರು ಅಲ್ವ ಸುಳ್ಳು ಪ್ರವಾದಿಗಳು ಇವ್ರ ಮುಖಾಂತರ ಏನ್ ಮಾಡ್ತಾರೆ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ ಮಾಡದಂತೆ ಸಾಧ್ಯವಾದ್ರೆ ದೇವರ ಮಕ್ಕಳು ಕೂಡ ಯಮರ್ಸ್ಬೇಕು ಆ ಲೆವೆಲ್ ಅಲ್ಲಿ ಏನ್ ಮಾಡ್ತಂತೆ ಮಾಡ್ತಾರೆ ಅದಕ್ಕೆ ಈ ಕೌಂಟರ್ ಫೀಟ್ ಡೂಪ್ಲಿಕೇಟ್ ಮಿರಾಕಲ್ಸ್ ಅನ್ ಅಂತ ನಮ್ಗೆ ಯೇಸು ಖುಷಿ ಮಾಡ್ದ ವಾರ್ನಿಂಗ್ ಕುಟ್ಟಿರೋದು ಅದ್ರ ಈ ತರ ಇವತ್ತು ನಮ್ ಕ್ರೈಸ್ತ ಸಹೋದರ ಸೋದರಿಗಳು ಏನು ಮಾಡ್ತಾನ ಅವನು ಅವನು ಏನ್ರೀ ಮೋಸ ಮಾಡ್ತಾನೆ ಅದಕ್ಕೆ ಏನ್ರೀ ಆ ಈ ಪ್ರಪಂಚದೇವರು ಏನ್ರೀ ಈ ತರ ಏನ್ ರೀ ಅವನು ಲೋಕನೆಲ್ಲ ಏನ್ ಮಾಡ್ತಾನೆ ಯೇಸು ಕ್ರಿಸ್ತನ್ ಕಾಲ್ದಲ್ಲೇ ಯಹುದ್ಯರ್ನೇ ಉಪಯೋಗಿಸ್ಕೊಂಡು ಯೇಸು ಕ್ರಿಸ್ತಿನ ಏನ್ ಮಾಡ್ತಾರೆ ಶಿಲ್ಬೆಕ್ ಹಾಕ್ಬಿಟ್ಟ ಯೇಸು ಕಿಸ್ತು ಶಿಲ್ಬೆ ಹಾಕಿದ್ಯಾರ ಅವ್ರ ಜನಗಳೇ ಅವ್ರ ಕಣ್ಗಳೇ ಮಂಕ್ ನೋಡ್ರಿ ಮಾಡ್ಬಿಟ್ಟ್ರಿ ಕ್ರೂಡಾಗಿದ್ದ ಏಸು ಕಸಿಬೆಕ್ ಹಾಕ್ಬಿಟ್ರಿ ಬೈಬಲ್ ಅಪೋಸ್ಟ್ ಪೋಲ್ ಹೇಳ್ತಾರಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೀವು ಮಂಕ ಆಗಿದ್ರಿ ಅಂತ ಹೇಳ್ತಾರೆ ನೋಡಿ ಹೋದಾ ಒಂದೇ ಕುರಿತ ಎರಡು ಎಂಟು ಸೇತರ ಹಿಂಗ್ ಮಂಕ್ ಮಾಡ್ತಾನಂತೆ ಒಂದನೇ ಕುರಿತ ಎರಡು ಎಂಟು ಇದನ್ನು ಯಾರು ಅರಿಯಲಿಲ್ಲ ಅವರು ಮಹಿಮೆಯುಳ್ಳ ಕರ್ತನನ್ನು ಆ ಹಾಕಿಸ್ತಾ ಇರಲ್ಲ ಆ ಲೆವೆಲ್ಗೆ ಸೇತನ್ ಮಂಕ್ ಬಂದ್ಬಿಟ್ಟಿನಿ ಇನ್ನೊಂದು ಸೇತಾನು ಏನ್ರಿ ಯಾವ ತರ ಮಂಕ್ ಮಾಡ್ತಾನೆ ದೇವ್ರ ಮಕ್ಕಳನ್ನ ಅಂತಂದ್ರೆ ಏನ್ರಿ ಯಾವುದು ಕೆಟ್ಟದ್ ನಿಮ್ಗೆ ಆಗಲ್ಲ ಅಲ್ವರ ಯಾವ್ದು ಕೆಟ್ಟದ ದೇವ್ರ ಮಕ್ಳಿಗೆ ಏನಲ್ಲ ಸಂಭವಿಸೋದಿಕ್ ಸಾಧ್ಯನೇ ಇಲ್ಲ ಅವಾಗ ಹಂಗಿರ್ಬೇಕಾದ್ರೆ ಏನಾರ ಖಾಯಿಲೆ ಬಂದ್ಬಿಟ್ಟ ಅಂತಂದ್ರೆ ಏನ್ ಹೇಳ್ತಾನೆ ಅಯ್ಯೋ ಖಾಯಿಲೆ ಬಂದ್ಬಿಟ್ಟಿದೆ ಯಾರಿಂದ ಬಂದಿರೋದು ಇದು ದೇವರಿಂದ ಅಲ್ಲ ಸೈತನಿಂದ ಬಂದಿರೋದ್ರಿಂದ ನೀವೇನು ಮಾಡಬೇಕು ಈ ಕಾಯಿಲೆಗೆ ಏನು ಮೆಡಿಸನ್ ತಗೊಬಾರ್ದು ಕೂತ್ಕೊಂಡು ಏನು ಮಾಡ್ತಾ ಇರಬೇಕು ಜಪ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಉಪವಾಸ ಮಾಡಬೇಕು ಅವಾಗೇನು ಏನ್ ಇವೆಲ್ಲ ಇವೆಲ್ಲ ನಮ್ಮಿಂದೇನ ಬಿಡ್ತಾರೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಸ್ವಲ್ಪ ನಾವು ತಿಂಕ್ ಮಾಡ್ಬೇಕ್ರಿ ನಾವು ದೇವ್ರ ಮಕ್ಳಾಗಿರ್ಬೇಕಾರೆ ದೇವರ ಅನುಮತಿ ಇಲ್ದ್ರ ನಮ್ಮ ತಲೆ ಅಂತ ಒಂದು ಕೂದಲು ಬಿಡಕ್ಕೆ ಸಾಧ್ಯ ಇಲ್ಲ ಮತ್ತೆ ಕಾಯಿಲೆ ಬರೋಕೆ ಹೆಂಗೆ ಸಾಧ್ಯ ಹಾಗಾದ್ರೆ ಕಾಯಿಲೆ ಬರಬೇಕು ಅಂತಂದ್ರೆ ದೇವ್ರ ಅನುಮತಿಯಿಂದ ಬಂದಿರ್ಬೇಕು ತಾನೆ ಅಲ್ಲೋರಾ ಮತ್ತೆ ಅವಾಗ ಏನು ಮಾಡಬೇಕು ಅವಾಗ ಏನಪ್ಪ ಅಂತಂದರೆ ಅಂತಂದ್ರೆ ದೇವರಿಂದ ಬಂದ್ಬಿಡ್ತು ತೊಗೊಂಬಿಟ್ಟು ಖಾಲಿಯಾಗಿ ಮೆಡಿಸನ್ ತೊಗೊಂತೀರೋ ಸುಮ್ಮನೆ ಇರುವುದಲ್ಲ ರೀ ಅದರ ನಾವೇನು ಮಾಡಬೇಕು ಅಂದರೆ ಮೆಡಿಸನ್ ಏನು ತಗೊಬೇಕಾ ತಗೊಬೇಕ್ರಿ ಏಸುಕುಸು ಹೇಳ್ತಾರೆ ರೋಗಿಗಳಿಗೆ ಯಾರು ಬೇಕೋ ವೈದ್ಯರ ಬೇಕು ಅಂದರೆ ರೋಗ ಇಡ್ತಾರೆ ಅಂತ ಅರ್ಥ ಆ ರೋಗ ಇದ್ದರೆ ರೋಗಿಗಳು ಏನು ಮಾಡಬೇಕು ಹೋಗ್ಬಿಟ್ಟು ಪ್ರೇರ್ ಮಾಡೋಂಥ ಏಸುಗುಸು ಹೇಳಿದ್ದಾರೆ ಏನು ತಗೋಳೋ ಅಂತಂದರೆ ಏನು ರೀ ಡಾಕ್ಟರ್ನ ಭೇಟಿ ಮಾಡಿ ಔಷಧಿನ ತಗೋ ಅಂತ ಹೇಳೋರೆ ಹಂಗ ನಾವೇನು ಮಾಡಬೇಕು ಅಂದರೆ ಏನ್ರೀ ನಮಗೆ ಬೇಕಂತ ಮೆಡಿಸನ್ ಮಾಡಕ್ ತಗೋಬೇಕು ಅದೇ ತರ ಆ ವಿಚಾರನ ದೇವರಲ್ಲಿ ಪ್ರೇರಣೆ ಮಾಡ್ಬೇಕು ನಾವು ಇಡಬೇಕು ಏನಕ್ಕೆ ದೇವ್ರು ಈ ತರ ನಮ್ಗೆ ಜೀವನದಲ್ಲಿ ಈ ತರ ಕಷ್ಟ ಸಂಕಟಗಳು ನೋವು ಕಾಯಿಲೆ ಇವೆಲ್ಲ ಅನುಮತಿ ಮಾಡ್ತಾರೆ ಅಂತಂದ್ರೆ ನಾವು ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳಕ್ಕೆ ದೇವ್ರ ನಮ್ನ ಏನ್ ಮಾಡ್ತವ್ರೆ ಸಿದ್ಧ ಮಾಡ್ತಾವ್ರೆ ನೀವೆಲ್ಲ ಅನುಭವ ಇಲ್ಲ ಅರ್ಥ ಮತ್ತೊಬ್ಕ ಹೆಂಗ್ ಸಾಧ್ಯ ಅಲ್ವರಾ ನೋಡಿ ಯೇಸು ಕೂಸುಂಗ್ ಹೆಂಗಿತ್ತಂತೆ ಹೋದನಾ ಹಿಬ್ರೆಯರು ನಾಲ್ಕನೇ ಅಧ್ಯಾಯ ಹದಿನೈದು ಮತ್ತೆ ಹದಿನಾರನೇ ವಾಕ್ಯ ಓದಿ ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದವನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಬರೋಣ ನೋಡ್ರ ಏನ್ರಿ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ರೀ ಅನುತಾಪ ಇದೆ ಅವ್ರಿಗೆ ಏಕೆ ಅಂತಂದ್ರೆ ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಶೋಧನೆ ಹೊಂದರಂತೆ ಸೇಮ್ ನಮ್ಗೆ ಏನ್ ಬಂತ ಎಲ್ಲಾ ಶೋಧನೆ ಆಡಿ ಎಸುಗುಸಿಗೆ ಬಂದಿರೋದ್ರಿಂದ ಅವ್ರ ನಮ್ಮನ್ನ ಅರ್ಥ ಮಾಡ್ಕೊಂತಾರ್ರಿ ಇದೇ ತರ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಬೇಕಂದ್ರೆ ಅಂತ ಕಷ್ಟ ಸಂಕಟಗಳ ಎಲ್ಲಾ ನಮ್ಗೆ ಏನಾಗಬೇಕು ಜೀವನದಲ್ಲಿ ಬರ್ಬೇಕು ಅವಾಗೆ ನಮ್ ಮತ್ತೊಬ್ರು ಮನ್ಸನ್ನ ಅರ್ಥ ಮಾಡ್ಕೊಳಕೆ ಸಾಧ್ಯ ಅಲ್ವರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಅದಿಗೆ ಅಪೋಸ್ಲು ಪೌಲು ದೇವತೆ ಕೇಳ್ಕೊಂತಾರೆ ದೇವರೇ ಸಾಧ್ಯವಾದ್ರೆ ಈ ದೇಹದಲ್ಲಿರೋ ಒಂದು ಮುಳ್ಳು ನಿಮ್ಮಣಿಂದ ತೆಗೆದಾಕೋ ಅಂತ ಅಂದ್ಬಿಟ್ಟು ಎಷ್ಟು ಸತಿ ಪ್ರಯಾಣ ಮಾಡ್ತಾರೆ ಮೂರು ಸತಿ ಪ್ರಯಾಣ ಮಾಡ್ತಾರೆ ಮೂರ್ ಸತಿ ಪ್ರಾರ್ಥನೆ ಮಾಡಿ ಅಪೋಸ್ಲು ಪೌಲ್ ಪ್ರಾರ್ಥನೆಗೆ ಏನಾಗಿಲ್ಲ ಉತ್ತರ ಏನಂತ ಬಂತು ನಿನ ನನ್ ಕೃಪೆಯೇ ನಿನ್ಗೆ ಸಾಕು ಅಲ್ವರ ಆ ರೀತಿ ದೇವ್ರ ಮಕ್ಳಿಗೆ ದೇವ್ರ ಕೃಪೆ ಸಾಕ್ರಿ ಕೆಲವೊಂದ್ಸತಿ ಅನುಭವಗಳನ್ನ ದೇವ್ ನಮಗ್ ಕೊಡ್ತಾರೆ ಅವಾಗ ನಾವ್ ಏನ್ ಮಾಡಬೇಕು ತುಂಬಾ ತಮ್ಮ ಸಂತೋಷ ಪಡ್ಬೇಕ್ರಿ ಗೊತ್ತಾ ಏನ್ರೀ ಈ ಅನುಭವಗಳ ಮುಖಾಂತರ ನಮ್ನ ಕ್ರಿಸ್ತನ ಒಂದು ತರ ಗುಣಲಕ್ಷಣ ನಮ್ನ ಏನ್ ಮಾಡ್ತಾರೆ ಬೆಳೆಸ್ತಾರೆ ಆಮೇಲೆ ಸತಿ ಏನಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಆ ಹೊಟ್ಟೆ ಹಸಿವಾದ್ರೆ ನಾವ್ ಏನ್ ಮಾಡ್ಬೇಕು ಊಟ ಮಾಡ್ಬೇಕು ಅಲ್ವರಾ ಆಯ್ತರ ಚಳಿ ಆದ್ರೆ ಏನ್ ಮಾಡ್ಬೇಕು ಸ್ವೆಟರ್ ಹಾಕಬೇಕು ಮಳೆ ಬಂದ್ರೆ ಏನ್ ಮಾಡ್ಬೇಕು ಕೋಟ್ ಹಾಕೊಂಡು ಹೋಗ್ಬೇಕು ಛತ್ರಿ ಇಟ್ಕೊಂಡು ಹೋಗಬೇಕು ಕೆಲವು ಜನ ಏನು ಮಾಡ್ತಾರೆ ಏ ಮಳೆ ಬಿಳ್ತಾಯ್ತಾ ಇಲ್ಲ ನಾನು ಪ್ರಾರ್ಥನೆ ಮಾಡೋಗ್ತೀನಿ ದೇವರ ನಾಮದಲ್ಲಿ ಏನು ಸುಖ ಸು ನಾಮದಲ್ಲಿ ಹೇಳ್ತೆ ಮಳೆ ಏನೋ ಬಿಡ್ತಾರೆ ನಿಂತೋಗ್ಬಿಡ್ತಾರೆ ಎಲ್ಲಿ ನಿಂತು ಬಿಡ್ತದೆ ನೋವಿನ ಕಾಲದಲ್ಲಿ ನಲವತ್ತು ದಿವಸ ನಲವತ್ತು ರಾತ್ರಿ ಆಗ್ಲು ಮಳೆ ಬಿತ್ತಂತೆ ದೇವ್ರೆ ಅದನ್ನೇ ಸ್ಟಾಪ್ ಅಂತೆ ಅಂದ್ರೆ ನೋವ್ ಏನಾದ್ರು ನಾವೇ ಕಟ್ಬಿಟ್ಟು ಹೊರಡೋಗಪ್ಪ ಅಂತಂದ್ರು ನೋವ ಇಲ್ಲ ದೇವರೇ ಪರವಾಗಿಲ್ಲ ನಾನು ವಿಶ್ವಾಸ ಇದೆ ನಂಬಿಕೆ ಇದೆ ಆಚೆ ಇರ್ತೀನಿ ಅವ್ನು ಏನಾಗಿರೋ ಅವನು ಇದ್ದಲ್ಲಿ ಕೆಲ ಬೀಳ್ತಾರೆ ಮುಳುಗೋಗಿರೋನು ನಾವು ಕೆಲವು ವಿಚಾರಗಳನ್ನ ಇಟ್ಟು ಬಿಡೋ ಕಾಮನ್ ಸೆನ್ಸ್ ಏನ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಮಳೆ ಬೀಳ್ತಾರೆ ಅಂತ ತಾನೇ ದೇವ್ರ ಛತ್ರಿ ಅಂತ ಏರ್ಪಾಟ್ ಮಾಡಿರೋದು ಮಳೆ ಬಿಡ್ತಾನೆ ಅಂದ್ರೆ ಸೇಫ್ಟಿ ಆಗಿರ್ಬೇಕು ಅಂತಾನೆ ರೇನ್ಕೋಟ್ ತರ ಮಾಡಿರೋದು ಅವಾಗ ನಾವೇನ್ ಮಾಡ್ಬೇಕು ಇದನ್ನ ದೇವ್ರು ನಮ್ಗೆ ಏನ್ ಸೇಫ್ಟಿ ಕೊಟ್ಟರೆ ಅದ್ ನೇಮಕ ಉಪಯೋಗಿಸ್ಬೇಕು ಹಠಾ ನಿರ್ಮಾಡಕ್ ಹೋಗ್ಬಿಡುದು ಸಾಕ್ಸಕ್ ಹೋಗ್ಬೋದು ನೋಡಿ ಒಂದ್ ಕತೆ ಹೇಳ್ತೀನಿ ಒಂದ್ ಊರಲ್ಲಿ ಸಡನ್ ಆಗಿ ಎಂಟು ಭಯಂಕರ ಜಳಪಳೆ ಬಂದ್ಬಿಡ್ತಂತರಿ ಆ ಊರಲ್ಲಿ ಎಲ್ಲಾ ತರ ವ್ಯಕ್ತಿಗಳು ಏನಾಗಿದ್ರಂತ ಇದ್ರಂತೆ ಯಾರಪ್ಪ ಹಿಂದೂಸು ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲಾ ಇದ್ರಂತೆ ಯಾವ್ದಾರ ಸೊ ಎಲ್ಲ ದೇವ್ರಿಗೆ ಪ್ರೇರ್ ಮಾಡ್ತಾವೆ ಒಬ್ಬ ಕ್ರಿಶ್ಚಿಯನ್ ಇದ್ದಂತೆ ಅವನು ತುಂಬಾ ಭಯ ಭಕ್ತಿರಿ ಮಾಡ್ತಾ ಇದ್ದಂತೆ ಪ್ರೇರ್ ಮಾಡ್ತಾ ಇದ್ದಂತೆ ಚಿಣಪಳಿಯ ಬಂತಂತೆ ಎಲ್ಲರೂ ತಪ್ಪಿಸ್ಕೊಂಡು ಹೋದ್ರ ಅಂತೀರಿ ಅವಾಗ ಮಳೆ ಬಂತಲ್ಲ ಮಳಿನ ತಪ್ಪಿಸ್ಕೊಬೇಕಲ್ಲ ಅದೇನ್ ಮಾಡಿದ್ರೆ ಎಲ್ಲರೂ ದೊಡ್ಡ ಬಿಲ್ಡಿಂಗ್ ಹೈಟಲ್ಲಿ ಹೋಗ್ಬಿಟ್ರಂತೆ ಇವನು ಹೋಗ್ಬಿಟ್ಟಂತೆ ಕ್ರಿಶ್ಚಿಯನ್ಸ್ ಟ್ಯಾಂಕ್ ಕುತ್ಕೊಂಡಿದ್ದಂತೆ ಅವಾಗ ಒಂದ್ ದೋಣಿ ಬತ್ತಂತೆ ಪ್ರೇರ್ ಮಾಡ್ತಂತೆ ದೇವರೇ ನಾನು ನಿನ್ ಭಕ್ತನು ಇಷ್ಟು ಭಯಭಕ್ತಿ ನಾನು ಸೇವೆ ಮಾಡಿದಂತೆ ಇಷ್ಟು ನನ್ನ ಕಾಪಾಡೋನ್ ಕೇಳ್ಕೊಂಡಂತೆ ಆವಾಗ ಅವ್ನು ಪ್ರೇಯರ್ ಮಾಡ್ತಾ ಇರಬೇಕು ಒಂದು ದೋಣಿ ಬಂತದ ಆ ದೋಣಿಯಲ್ಲಿ ಯಾರಿದ್ರು ಅಂದರೆ ಮುಸ್ಲಿಮ್ಸ್ ಅವರು ಇದ್ದಂತೆ ಏಯ್ ಬಾಪ್ಪ ಮಳೆ ಬೀಳ್ತೈತೆ ಬಂದ್ಬಿಡಪ್ಪ ಬಂದ್ಬಿಡು ಅಂತಂದ್ರೆ ಇಲ್ಲ ನಾನು ದೇವತ್ತ ಪ್ರೇಯರ್ ಮಾಡ್ತೇನೆ ದೇವ್ರು ನನಗೆ ಒಂದು ದೋಣಿ ಕಳಿಸ್ರು ಹೋಗಿ ಹೋಗಿ ಅಂತಂದ್ರೆ ಸೇರಿ ಬಿಡೋದು ಓಡ್ಬಿಡ್ತದೆ ನೆಕ್ಸ್ಟ್ ಇನ್ನೊಂದು ದೋಣಿ ಬಂತಂತೆ ಅದರಲ್ಲಿ ಯಾರಪ್ಪ ಇದ್ರು ಬರೀ ಎಲ್ಲ ಹಿಂದೂ ಪೂಜಾರಿಗಳಾದೆ ಏಯ್ ಬಂದ್ಬಿಡಪ್ಪ ಯಾಕಪ್ಪ ಅಯ್ಯೋ ಮುಳುಗೋಗ್ತೇ ಬಾ ನೀರು ಸುಮಾರು ಜೋರಾಗ್ತೈತೆ ಅಂತಂದ್ರೆ ಇಲ್ಲ ಅಲ್ಲಲ್ಲ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಏನಾಗ್ತಾರೆ ನಂಗೆ ದೇವ್ರ ದೋಣಿ ಕಳ್ಸಿ ನೀವು ಓಡ್ಬಿಡಿ ಅಂತ ನೀವು ಓಡ್ಬಿಟ್ರಂತೆ ಹಂಗೆ ಪ್ರೇಯರ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೋ ಯಾವ ದೋಣಿ ನೀವು ಕೊನೆಗೆ ಸತ್ಯ ಹೊರಗ್ ಸತ್ಯೋಗ್ಬಿಟ್ಟಂತೆ ಪರ್ಲಕ್ಕ ಕೊಡ್ಬಿಟ್ಟು ದೇವತೆ ಕೇಳಿದಂತೆ ಏನ್ ದೇವ್ರೆ ಅಷ್ಟು ಗೊತ್ತಾಗಲ್ವಾ ನಿಮಗೆ ನಾನು ಇಷ್ಟು ಪ್ರೇಯರ್ ಮಾಡ್ತೇನೆ ನಿಂಗೆ ನೀನು ಕಳ್ಸಿ ಬಿಡ್ವಾ ಅಂತಂದ್ರೆ ಯಾವ ದೇವ್ರ ಕಂದ ಇದಕ್ಕಿಂತ ಮುಂಚೆ ಕಳ್ಸಿದ್ದು ಎರಡು ದೋಣಿ ನಾನೇ ಕಣಪ್ಪ ಅಂತ ಅಂದ್ಬಿಟ್ಟು ಅಲ್ದರ ದೇವ್ರು ನಮಗೆ ಅಂತ ಸ್ಪೆಷಲ್ ಆಗಿ ಏನೋ ಮಾಡ್ತಾರ ಎಷ್ಟೋ ಜನ ಮಾಡ್ತಾರೆ ಅಂತಂದ್ರೆ ದೇವ್ರ ಚಿತ್ತಾನ ತಪ್ಪಾದ ರೀತಿ ಅರ್ಥ ಮಾಡ್ಕೊಂಬಿಟ್ಟವ್ರಿ ಅಲ್ರ ಬೇರೆ ಬೇರೆಯವ್ರು ಬೆಳೆದಿರೋಂಥ ದವಸ ಧಾನ್ಯಗಳು ಏನು ಮಾಡೋದಿಲ್ಲ ಮುಟ್ಟಲ್ಲ ಅಯ್ಯೋ ಅತ್ಯಾರ್ದು ಅದು ಅವ್ರದು ಆ ಈ ಧರ್ಮದವ್ರು ಈ ನಂಬಿಕೆ ಅವ್ರದು ಅದು ಮುಟ್ಬಾಡ್ದು ಅಂತ ಅನ್ಬಿಟ್ಟು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳ ಅಪೋಸ್ಲಿ ಪೋಲಿ ಏನ್ ಹೇಳ್ತಾರೆ ಹೀಗಿದ್ರೆ ನಾವು ಲೋಕನೇ ಬಿಟ್ಟೋಗ್ಬೇಕು ಅಂತ ಹೇಳ್ತಾರೆ ನಾನು ಹೋಗ್ತಾ ಇರೋಕ್ಕಾಗಲ್ಲ ದೇವ್ರು ನಮ್ಗೆ ಹಂಗೆ ಹೇಳಿಲ್ಲ ರೀ ಅದರ ಇವನ ಬಟ್ಟೆ ಹಾಕೊತಾರೆ ಈ ಬಟ್ಟೆ ಎಲ್ಲಿಂದ ಬಂದಿರೋದು ಕಾಟನ್ ಯಾವ್ದಿಂದ ಯಾರ ಕುರಿನ ಬಂದಿದ್ದ ಕುರಿ ಸಾಕ್ತಾನೆ ಯಾರು ಈ ಯಾರೋ ಇರ್ಬೋದು ಯಾವ್ದೋ ಧರ್ಮ ಯಾವ್ದೋ ನಂಬಿಕೆ ಯಾವ್ದೋ ವಿಶ್ವಾಸ ಇದೆಲ್ಲ ಅವ್ರು ದೇವ್ರಿಗೆ ಏನ್ ಮಾಡಿರ್ಬೋದವ್ರು ಅರ್ಪಣೆ ಮಾಡಿರ್ಬೋದು ಅದರ ಇವಾಗ ದವಸ ಧಾನ್ಯಗಳನ್ನ ಬೆಳಿಬೇಕಾರೆ ಅವ್ರಿಗೆ ಸುಮ್ಮನೆ ಕೂದ್ಬಿಡ್ತಾರ ಅವ್ರು ದೇವ್ರಿಗೆ ಪೂಜೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಒಂದು ಕೂದ್ದಿರ್ತಾರೆ ಹಂಗಂತಂದ್ಬಿಟ್ಟು ಆ ದೇವ್ರಿಗೆನೇ ಅರ್ಪಣೆ ಮಾಡ್ಬಿಟ್ರ ಇಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ನಾವು ಅದಕ್ಕೆ ಅಂದ್ಬಿಟ್ಟು ನಮ್ದೇ ಸ್ಪೆಷಲ್ ಟಾರ್ ರೋಡ್ ಹಾಕೋಕದ ಇವ್ರು ರೋಡ್ ಹಾಕ್ಬೇಕಿಲ್ಲ ಪೂಜೆ ಮಾಡ್ತಾರ ಹಾಂ ಕಲ್ವರ ಹಂಗಂತಂದ್ಬಿಟ್ಟು ನಮ್ಗೆ ಅಂತ ಸ್ಪೆಷಲಾಗಿ ಮಾಡ್ಕೊಳಕಾಯ್ತದ ಇಲ್ಲ ರೀ ನಾವು ಪ್ರಾರ್ಥನೆ ಮಾಡಿ ನಂಬಿಕೆನ ಸ್ವೀಕಾರ ಮಾಡಿದ್ರೆ ಅದು ಯಾರು ಯಾರಿಗೇ ರೀ ಅಂದ್ರ ದೇವರು ನಮ್ಗೆ ಆಶೀರ್ವಾದ ಏನು ಮಾಡ್ತಾರೆ ಮಾಡೇ ರೀ ಯೇಸು ಕ್ರಿಸ್ತು ನೀರ್ ಕುಡಿದ್ರಪ್ಪ ಯಾರ ಯಾರತ್ರ ನೀರ್ ಕುಡಿದ್ರು ಶಿಷ್ಯನಿಗೆ ನೀವೇ ಹೋಗಿ ತಗೊಂಡ್ಬನ್ರಿ ನೀವೇ ಬಾವಿಯಿಂದ ಯಾರತ್ರೂಸ್ತು ಇಸ್ಕೊಂಡ್ಬಿಡ್ತು ನೀವೇ ಸೇತ್ಕೊಂಡ್ ತರ್ಬೇಕು ಅಂತಂದ್ರ ಸಮಾರಿಯ ಸ್ತ್ರೀ ಕೊಡ್ತಾಳೆ ಆ ಸಮಾರಿಯ ಸ್ತ್ರೀ ಏನಾಗಿಲ್ಲ ಅಂತ ವ್ಯವಿಚಾರ್ಯ ಇಲ್ ಅಂತ ಬೈಬಲ್ ನಮ್ಗೆ ಕೊಟ್ಟವ್ರೆ ಯೇಸು ಕ್ರಿಸ್ ಹೇಳ್ತಾರೆ ನೀಷ್ಟು ಜನ ಗಂಡಿನ ಜೊತೆ ಇದೆಯಾ ಇವಾಗ ಕೂಡ ನಿನ್ ಜನ ಗಂಡ ಅಲ್ಲ ಅಂತ ಹೇಳ್ಬೇಕ್ರೆ ಅವ್ರು ಪ್ರವಾದಿ ಅಂತ ಸ್ತ್ರೀ ಸಮಾರು ನೀರ್ ಕುಡಿತೀರಾ ನೀವು ಗೊತ್ತಿಲ್ವಾ ನೀವು ಕುಡಿಬಾರ್ದು ಅಂತ ಕೇಳಲ್ವಾ ಏ ಸುಗುಸು ಭೇದ ಭಾವ ಮಾಡಿದ್ರ ಕರ್ತನಲ್ಲಿ ಪ್ರೀತಿ ಅಂತ ಸೊಗ್ಗಲೆ ಹೊಟ್ಟೆ ಎಸ್ದ್ರಿ ಆಹಾರ ತಿನ್ಬೇಕ್ರಿ ಅಲ್ವಾರ ಅಪೋಸ್ಟ್ಲು ಪೋಲ್ ಕೆಲಸ ಮಾಡಿಲ್ವಾ ಅಪೋಸ್ಟ್ಲು ಪೌಲ್ ಏನ್ ಕೆಲಸ ಮಾಡಿದ್ರು ಟೆಂಟ್ ಕೆಲಸ ಮಾಡಿದ್ರು ಆ ಟೆಂಟ್ ನೀನು ಬರೀ ಎಲ್ಲ ಕ್ರಿಶ್ಚಿಯನ್ಸ್ಗೆ ಕೊಟ್ರ ಆ ದಾರ ಬರೀ ಕ್ರಿಶ್ಚಿಯನ್ಸಿಂದ ತಗೊಂಡ್ರ ಯಾರಿದ್ರು ಕ್ರಿಶ್ಚಿಯನ್ಸ್ ಕಾಲದಲ್ಲಿ ಎಲ್ಲ ಅನೇಕ ಜನಂಗದವರು ಇದನ್ನ ಬಿಸ್ನೆಸ್ ಮಾಡಿ ಮಾರಾಟ ಮಾಡಿದ್ದು ಯಾರ್ಯಾರ್ಗೋ ಅಲ್ವರ ಕ್ರೈಸ್ತ ಮಕ್ಳಿಗೆ ಮಾಡಿದ್ರ ಕರ್ತನಲ್ಲಿ ಪ್ರೀತಿ ಅಂತ ಸೊಗ್ಗಲೆ ನಾವು ಇದನ್ನೆಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಏನ್ಮುಡ್ಗ್ರ ನಾವು ಲಿಟರ್ ಬಿಟ್ಟು ಯೂಸ್ ಮಾಡಬೇಕು ಚೇತನ್ ಲೆವರ್ ಗೊತ್ತಾ ನಮ್ಗೆ ಆಲೋಚನೆಗಳಿಂದಾನೇ ನನ್ಗೆ ಏನು ಮಾಡ್ತಾನೆ ನಮ್ಮನ್ನ ತಲೆನ ನೋಡ್ರಿ ಅಂತೀನಿ ಅಲ್ದ್ರ ಅದಕ್ಕೆ ಹೇಳೋದು ಏನ್ ನಿಮ್ಮ ಎದುರಾಳಿ ಗರ್ಜಿಸುವಂತ ಸಿಂಹೋದ ಪಾದಿಯಲ್ಲಿ ಯಾರ್ದ ನುಂಗುಲಿ ಅಂತ ಏನ್ ಮಾಡ್ತಾ ಇರ್ತಾನಂತೆ ಕಾಯ್ತಾ ಇರ್ತಾನಂತೆ ಸಿಂಹ ಅಟ್ಯಾಕ್ ಮಾಡ್ ನೋಡಿದೀರ ಡಿಸ್ಕವರಿ ಚಾನಲ್ ಇದ್ರ ಮನೇಲಿ ಹಾಕಿಟ್ ಅಂತೀನಿ ಸಿಂಹ ಹೆಂಗ್ ಬರ್ತಾರೆ ಅಂದ್ರೆ ಸೈಲೆಂಟ್ ಆಗಿ ಅದು ಪಂಚಾಯತ್ ಗೊತ್ತಾ ಪಾಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅದರ ಕೈದ ಕನ್ನಡಲ್ಲಿ ಏನಂತಾರೆ ಗೊತ್ತಿಲ್ಲ ಪಂಜು ಅದರ ಹೇಳ್ತಾರೆ ಎಷ್ಟು ಅಂದ್ರೆ ಅದು ಬರೋ ಸೌಂಡು ಯಾರ್ಗೂ ಗೊತ್ತಾಗಲ್ವಂತೆ ಸೈಲೆಂಟ್ ಆಗಿ ನೋಡ್ರಿ ಅಂತೀನಿ ಹತ್ರ ಬಂದಿದ ತಕ್ಷಣ ಒಂದು ಗರ್ಜನೆ ಕೊಡ್ತಾರೆ ನೋಡ್ರಿ ಅಂತೀನಿ ಆ ಸೌಂಡ್ಗೆ ಆ ಬೇಟೆ ಎಲ್ಲೆಲ್ಲ ಓಡೋಬಿಟ್ಟು ಸಿಂಹದ ಬಾಯಿಗೆ ಬಂದ್ಸಿ ಆ ಥರ ಗರ್ಜನೆ ಕೊಡ್ತಾನೆ ಸೇತಾನ ಇದೇ ರೀ ಮಾಡೋದು ನಮ್ಮನ್ನ ಅಟ್ಯಾಕ್ ಮಾಡ್ಬೇಕಾರೆ ನಮ್ಮನ್ನ ಗಾಬರಿ ಪಡಿಸ್ಬಿಟ್ಟು ಅವ್ನ್ ಬಾಯಿಗೆ ಲಭಕ್ ಅನ್ಸಿಕ್ ಹಾಕೊಂಡ್ಬರ್ ನೋಡ್ರಿಂತಿನಿ ಆ ಥರ ಏನು ಮಾಡ್ತಾನೆ ಮಾಡ್ತಾನೆ ಏ ಸಿಗುಸಿದ್ ಹಿಂಗೆ ಅಟ್ಯಾಕ್ ಮಾಡ್ದ ಹಾಂ ನೋಡಿ ಓದೋಣ ಅಂತೀನಿ ಹಿಂಗೆ ಹಿಂಗೆ ಅಟ್ಯಾಕ್ ಮಾಡಿದ್ರು ಮತ್ತೆ ಅದ್ರಲ್ಲಿ ಬಂದ್ರಿ ಅಂತೀನಿ ನಾಲ್ಕನೇ ಅಧ್ಯಾಯದಲ್ಲಿ ಓದೋಣ ಮತ್ತೆಯ ನಾಲ್ಕನೇ ಅಧ್ಯಾಯದಲ್ಲಿ ದಯವಿಟ್ಟು ಒಂದು ಮತ್ತೆ ಎರಡನೇ ವಾಕ್ಯನ ಓದಿಂತೀನಿ ಆಗ ಏಸು ಸೈತಾನಿನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಆತನು ನಲ್ವತ್ತು ದಿವಸ ಹಗಲಿಡು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯ್ತು ಆಗೋಕೆ ಒಂದ್ ನಿಮಿಷ ಇಲ್ಲ ಹೇಳ್ತಾರೆ ನಲ್ವತ್ತು ದಿವಸ ಹಗಲಿರಲು ಏನಾದ್ಮೇಲೆ ಅಂತೆ ಅವರು ಉಪವಾಸ ಇದ್ದಿದ್ಮೇಲೆ ಅವ್ರಿಗೆ ಹಸಿವಾಯ್ತು ಅಂತ ಹೇಳ್ತಾರೆ ಇವಾಗ ಯಾಕೆ ನಲ್ವತ್ತು ದಿವಸ ಹಸಿವ ಹಸಿವಾಯ್ತು ಯಾಕೆ ಮುಂಚೆ ಯಾಕೆ ಹಸುವಾಗಿಲ್ವಾ ಹಸಿವಾಗಿರ್ಬೇಕಲ್ವಾ ಅವರು ತಾನೆ ಯಾಕೆ ನಲ್ವತ್ತು ದಿವಸಾಂಬೆ ಹಸುವಾಯ್ತು ಹಾಗೆ ನಲ್ವತ್ತು ದಿವ್ಸ ಹೆಸರು ಖುಷಿ ಏನ್ ಮಾಡಿದ್ರು ಏನ್ ಮಾಡಿದ್ದಾರೆ ಅಂದ್ರೆ ನಲ್ವತ್ತು ದಿವಸ ಹಗಲಿರುಳು ದೇವ್ರ ವಾಕ್ಯನ ಯಾವ ತರ ಧ್ಯಾನ ಮಾಡೋರು ಅಂತಂದ್ರೆ ಟೈಮ್ ಹೋಗಿದೇವ್ರು ಗೊತ್ತಾಗಿಲ್ಲ ರೀ ನಾವು ಕೂಡ ಎಷ್ಟೋ ಒಳ್ಳೆ ವಾಕ್ಯ ಕೇಳ್ತಾರೆ ನಮ್ ಟೈಮ್ ಹೋಗಿದ್ದೇನಾಗಲ್ಲ ಗೊತ್ತಾಗಲ್ಲ ನೋಡಿ ಆಲ್ಮೋಸ್ಟ್ ಏನಾಗೋಯ್ತು ಹ ಒಂದ್ ಗಂಟೆ ಕಾಲಾಗೋದ್ ಗೊತ್ತಾ ಪಠ ಶುರು ಮಾಡಿ ನಮ್ಗೆ ಏನಾಗಲ್ಲ ಟೈಮ್ ಹೋಗಿದಾಗ ಗೊತ್ತಾಗಲ್ಲ ಯಾಕೆ ವಾಕ್ಯದಲ್ಲಿ ಏನಾಗೈತಿ ಅಷ್ಟು ಮುಳುಗೋಗಿತ್ರಿ ಮಾನ್ಸಿನಲ್ಲೇ ಬೋಧನೆಗಳಲ್ಲಿ ಇಷ್ಟು ಮುಳುಗೋಗಿರ್ತಿರಿ ಏಸು ಕ್ರಿಸ್ತು ಅವ್ರು ದೇವ್ರ ಬಗ್ಗೆ ಪವಿತ್ರ ಆತ್ಮಲ್ಲಿ ಧ್ಯಾನ ಮಾಡ್ತಿರ್ಬೇಕು ನಿನ್ ಮುಳುಗೋಗಿರ್ಬೇಕು ತಿಂಕ್ ಮಾಡಲಿಲ್ಲ ಊಟದ ಬಗ್ಗೆ ಎಲ್ಲ ಧ್ಯಾನ ಮುಗ್ದಿದ್ಮೆ ನಲ್ವತ್ತು ದಿವಸ ಹಸಿವು ಅಂತ ಫೀಲ್ ಆಗಿದೆ ರೀ ಆ ಫೀಲಿಂಗ್ ಆಗಿದ ತಕ್ಷಣ ಇಮ್ಮೆಟ್ ಯಾರು ಬಂದಂತೆ ಶೋಧಕನು ಬಂದಂತೆ ಅಲ್ವರ ಓದಿಷ್ಟು ಇವಾಗ ಕಂಟಿನ್ಯೂ ಮಾಡಿ ಎಲ್ಲಿ ನಿನ್ಸ್ರ ಮುಂದಕ್ಕೆ ಬಳಿಗೆ ಬಂದು ಬಂದಂತೆ ರೀ ಅದಕ್ಕಿಂತ ಮುಂಚೆ ಬರ್ಲಿ ಅಂತೆ ಇವಾಗ ಹೊಟ್ಟೆಸಿ ಯಾವಾಗ ಆಗ್ಬೋತಾರ ಮುಂಚೆ ಬರ್ಬೋದಾಗಿತ್ತಲ್ಲ ಶೋಧಕನು ಶೋಧನೆ ಒಂದೈತಾನೆ ಅಡವಿಗೆ ಹೋಗಿದ್ದು ಅವಾಗ ಯಾವಾಗ ಯಾಕೆ ಬರಲಿಲ್ಲ ಯಾವಾಗ ವೀಕ್ ಪಾಯಿಂಟ್ ಇದೆಯೋ ಅವಾಗೆ ಅಟ್ಯಾಕ್ ಮಾಡಕ್ ಬರ್ತಾನೆ ಸೇತಾನ್ ಇದೇ ಸಿಂಹ ಅಟ್ಯಾಕ್ ನಮ್ಮನ್ನು ಕೂಡ ಸೇತಾನ ಯಾವಾಗ ಅಟ್ಯಾಕ್ ಮಾಡ್ತಾನೆ ನಮ್ಗೆ ಯಾವಾಗ ಡಿಸ್ಟರ್ಬ್ ಆಗಿರ್ತದೋ ಅವಾಗೆ ಪಕ್ಕ ಅಟ್ಯಾಕ್ ಮಾಡುತ್ತೆ ನೋಡಿ ಹೆಂಗ್ ಬಂದ್ ಅಟ್ಯಾಕ್ ಮಾಡ್ತಾನೆ ಏನಂತ ಮಾತಾಡ್ತೇನೆ ಸಿಸ್ಟರ್ ಯೇಸು ಕೃಸ ಇವಾಗ ಕಂಟಿನ್ಯೂ ನೀನು ದೇವರ ಮಗನಾಗಿದ್ದಾರೆ ಈ ಕಲ್ಲುಗಳು ರೊಟ್ಟಿ ಆಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಏನಂತ ಹೇಳ್ತಾನೆ ನೀನು ದೇವ್ರ ಮಗನಾಗಿದ್ರೆ ಈ ಕಲ್ಲುಗಳ ರೊಟ್ಟಿ ಆಗಿ ಮಾಡೋದಕ್ಕೆ ಅಪ್ಪಣೆ ಕೊಡು ಅಂತ ಹೇಳ್ತಾರೆ ಏನೋ ನೀನ್ ದೇವ್ರ ಮಗನಾಗಿದ್ರೆ ಏಸು ಕ್ರಿಸ್ತು ದೇವ್ರ ಮಗ ಹೌದೋ ಅಲ್ವೋ ಅಂತ ಸೇತಾನು ಗೊತ್ತೋ ಗೊತ್ತಿಲ್ವೋ ಗೊತ್ತು ಯಾಕಂದ್ರೆ ಏನ್ರಿ ಇಡೀ ಜಗತ್ನ ಸೃಷ್ಟಿ ಮಾಡ್ಬೇಕು ಜೊತೆಗೆ ಇಬ್ರು ಉದಯ ಸೂಚಕ ನಕ್ಷತ್ರ ಅಂದ್ರೆ ಯೇಸು ಕ್ರಿಸ್ತು ದೇವ್ರ ಮಗ ಅಂತ ಗೊತ್ತಿಲ್ವಾ ಹೆಂಗ್ ಹೇಳ್ತಾವ್ರೆ ಅಂತಂದ್ರೆ ನೀನ್ ನಿಮ್ಮಅಪ್ಪನ ಮಗನಾಗಿದ್ರೆ ಈ ಕಲ್ನ ರೊಟ್ಟಿ ಮಾಡಿ ತಿನ್ನು ನೋಡನಾ ಚಾಲೆಂಜು ನಮ್ಗೆ ಏನ ಹೇಳ್ದೆ ಏನ್ ಮಾಡ್ತೀರಿ ಫಸ್ಟ್ ಐ ನಾನು ಹೌದು ನಮ್ಮ ಅಪ್ಪನ ಅಂತ ಪ್ರೂವ್ ಮಾಡಿ ನೋಡ್ತೀನಿ ಕುಸ್ ಏನ ಕಿಟಿಕ್ ಮಿಟಿಕ್ ಏಸು ಏಸುಗಸ್ ಏನಂತ ಉತ್ತರ ಕೊಡ್ತಾರೆ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕದಿಲ್ಲ ಅಂತ ವಾಕ್ಯದ ಮುಖಾಂತರ ಉತ್ತರ ಕೊಡ್ತಾರೆ ಹೌದಾ ಸೇತನ್ ಹಿಂಗಿದೆ ಅಟ್ಯಾಕ್ ಮಾಡೋದ ವಾಕ್ಯದ ಮುಖಾಂತರ ಉತ್ತರ ಉತ್ತರ ಕೊಟ್ಟಿದ್ ತಕ್ಷಣ ನೆಕ್ಸ್ಟ್ ಇವನು ವಾಕ್ಯ ಉಪಯೋಗಿಸ್ತಾನೆ ಓಹೋ ವಾಕ್ಯ ಬೇಕಪ್ಪ ನಿನ್ಗೆ ಕಂದ್ ಸರಿ ಕಂದ ನೋಡಪ್ಪ ನೀನು ವಾಕ್ಯದಲ್ಲಿ ಹೇಳಿದೆ ನೀನು ಆ ಏನ್ ನೀನು ಮೇಲಿನ ಧುಮು ದೇವ್ ನಿಮ್ಗೆ ಏನ್ ಮಾಡ್ತಾರೆ ದೇವರು ತನ್ನ ರಕ್ಷಣೆ ಕೊಡ್ತಾರೆ ಅಂತ ಹೇಳೋರಲ್ಲ ದುಮ್ಕು ದುಮಕು ಅಂತ ಹೇಳ್ತಾನೆ ಅವಾಗ ಎಸ್ ದುಮಕ್ ಬಿಡ್ತಾರ ಇಲ್ಲ ದೇವ್ನ ಅಂತ ಕೂಡ ಬರ್ದಿದ್ಯ ಅಂತ ಹೇಳ್ತಾರೆ ಅಂಗ್ರ ಏನೋ ಇಷ್ಟ ಬಂದಂತ ರೀತಿಯಲ್ಲಿ ಮಾತಾಡೋದಲ್ಲಪ್ಪ ನೀನ್ ಬೈಬಲ್ ನಿಮ್ ಮಾಡಕೋ ಓದೋದ್ನ ಕಲಿಬೇಕು ಅರ್ಥ ಮಾಡ್ಕೊಳ ಕಲಿಬೇಕು ಅಂತ ಹೇಳ್ತಾರೆ ಶೇತಾನ ಇದೇ ತರ ನಮ್ಗೆ ಮನ್ಸಗೊಳ್ಸೋದು ಸುಮ್ನೆ ಬ್ಯಾಡಗರ ವಿಚಾರಗಳನ್ನೆಲ್ಲ ತಲೆ ತುಂಬಿಟ್ಟು ಬೈಬಲ್ ಎಲ್ಲ ವಿಚಾರಗಳನ್ನ ತಪ್ಪ ರೀತಿಯಲ್ಲಿ ನಮ್ಗೆಲ್ಲ ಹೇಳ್ಕೊಬಿಟ್ಟು ನಮ್ಮ ಮೈಂಡ್ ಏನ್ ಮಾಡೋದ ಏನ್ರಿ ಸತ್ಯಾನೇ ಬಿಟ್ಟು ಆ ಆತರ ಏನ್ ಮಾಡ್ತಾನೆ ಅಲ್ಲಿ ಮಾಡ್ತಾನೆ ಅದರ ಏಸು ಕುಸುಂಗ್ ಹಿಂಗ್ ಮಾಡ್ದ ಆ ಸುಮ್ ಸುಮ್ನೆ ಏಸು ಕುಸು ಏನ್ ಮಾಡೋದು ಹಿಂಸೆ ಕೊಡೋದು ಸುಮ್ ಸುಮ್ನೆ ಏಸು ಕುಸುಂಗೆ ಒಡೆಯೋ ರೀತಿಲಿ ಹೋಗೋದು ಏಸು ಕುಸು ಒದೇ ತಿಂದ್ರ ಏಸು ಖುಸ್ಸಿಗೆ ಎಷ್ಟೋ ಸತಿ ಕಲಿ ಹೊಡೆಯ್ ಬರ್ತಾರೆ ಎಷ್ಟೋ ಸತಿ ಏಟ್ ಹೊಡಿಯಕ್ ಬರ್ತಾರೆ ಏಸು ಕುಸು ಎಲ್ಲ ಕಡೆಗೆ ಏಟ್ ತಿಂದ್ರ ಕಲ್ಲಿಂದ ಏಟ್ ಕೇಳ್ತಿಂದ್ರ ಇಲ್ಲ ತಪ್ಪಿಸ್ಕೊಂಡು ಹೋದ್ರಿ ವಾಕ್ಯ ಐತೆ ಬೈಬಲ್ ನಲ್ಲಿ ಅವ್ರ ಮಧ್ಯದಲ್ಲಿ ಹಾದಿ ಓದೋನು ತಪ್ಪಿಸ್ಕೊಂಡು ಅಂತ ವಾಕ್ಯ ಇದೆ ಇದೇ ತರ ನಮಗೆ ಯಾರೋ ವಾಕ್ಯ ಸಾರ್ಬೇಕಾದ್ರೆ ಒಡೆಗ ಬರ್ತಾರೆ ಅಂತಂದ್ರೆ ನಾವು ನಾಜೋಕಾಗಿ ಬಿಡ್ಬೇಕು ಇಲ್ಲೋ ನಾ ನಿಂತ್ಕೊಂತೀನಿ ದೈವ ನಿಂತ್ಕೊಂಡ್ ಟೈಮ್ ಐತಪ್ಪ ಇನ್ನ ಅದೆಲ್ಲ ಟೈಮು ಎಸ್ ಹೇಳ್ತಾರೆ ಸರ್ಪುಗಳಿ ತರ ನೀವ್ ಏನಾಗಿರಿ ಚಾಣರಾಗಿರಿ ಪಾರ್ವಗಳ ಏನಾಗಿರಿ ನಿಷ್ಕಪಟರಾಗಿರಿ ಹಂದಿಗಳ ಮುಂದೆ ನಾಯಿಗಳ ಮುಂದೆ ಮುತ್ತುಗಳನ್ನ ಹಾಕಕ್ ಹೋಗ್ಬಿಡಿ ಸೀಳ ಹಾಕ್ಬಿಡ್ತಾವೆ ಯಾರಿಗೆ ಕೇಳ ಅಂತ ಕಿವಿ ಇದಿ ಅವ್ರಿಗೆ ಮಾತ್ರ ಏನು ಮಾಡಿ ಸುವಾರ್ತೆ ಹೇಳಿ ಯೇಸು ಗು ಸಿ ಮಾಡಿದ್ದು ಎಲ್ಲರಿಗೂ ಮಾಡಿದ್ರ ಹೋಗಿ ಹೇಳಿದ್ರ ಹ ಯಾರ್ಗೋ ವಾಕ್ಯ ಇತ್ತೋ ಅದೇ ತರ ಅದರ ಅದಕ್ಕೆ ಸೇತಾನು ಹಿಂಗಪ್ಪ ಅಟ್ಯಾಕ್ ಮಾಡ್ತಾನೆ ದೇವ್ರ ಮಕ್ಳನ್ನ ಏನ್ರಿ ಯಾರು ಸತ್ಯ ಕೇಳೋರು ಸತ್ಯ ಕೇಳ್ದಿರೋ ಮುಖಾಂತರ ಸತ್ಯ ಏನು ಮಾಡ್ತಾನೆ ಅಟ್ಯಾಕ್ ಮಾಡ್ತಾನೆ ಯಾಕೆ ಸತ್ಯ ಕೇಳಿರೋರ್ಗು ಸತ್ಯ ಕೇಳಿದವ್ರಿಗೆ ವ್ಯತ್ಯಾಸ ಏನಾಗಿದೆ ಇದೆ ವ್ಯತ್ಯಾಸ ಮಾಡಿ ಇಷ್ಟೆಲ್ಲ ಪಾಠ ನಾವು ಸಿಸ್ಟಮ್ಯಾಟಿಕ್ ಆಗಿ ಕೇಳಿರ್ಬೇಕಾರೆ ಹ ಬೇರೆ ತರ ಉಪದೇಶಗಳಿಗೂ ಇಲ್ಲಿರೋಂಥ ದೇವರ ಅಕ್ಕಕ್ಕೆ ವ್ಯತ್ಯಾಸ ಐತೆ ಇಲ್ವಾ ಅವ್ರಿಗೂ ಇವ್ರಿಗೆ ಏನಾಗಿರ್ತಾರೆ ವ್ಯತ್ಯಾಸ ಗುಣಲಕ್ಷಣಗಳಲ್ಲಿ ಮಾತಲ್ಲಿ ಯೋಚನೆಗಳಲ್ಲಿ ಇರ್ತದೆ ಚೇತನ ಅಂತ ನಿಪೇಕ್ಸ್ ಅಟ್ಯಾಕ್ ಮಾಡ್ರಿ ಆದಾಮ್ನ ಅಟ್ಯಾಕ್ ಮಾಡ್ಬೇಕು ಹೆಂಗ ಅಟ್ಯಾಕ್ ಮಾಡದ ಆದ್ನ ಮುಟ್ಟಕ್ಕೆ ಸಾಧ್ಯನೇ ಇಲ್ಲ ಚೆನ್ನಾಗಿ ಗೊತ್ತು ಅಂಗ್ರೆ ಆದ್ನ ಬಿಳಿಸ್ಬೇಕು ಅಂದ್ರೆ ಯೇವಾಳ್ನ ಬೀಳ್ಸ್ಬೇಕು ಈ ಫಸ್ಟ್ ಬಿದ್ದರೆ ಬಿದ್ರೆ ಆದಮ ಏನಾಗ್ತಾನೆ ಬಿದ್ದೋಗ್ತಾನೆ ಅಂದ್ರ ಅದಕ್ಕೆ ಕರ್ತನಲ್ಲಿ ಬಿಡುದ ಇಂಥ ಒಂದು ಶತ್ರು ಇಷ್ಟು ಕ್ಲವರ್ ಆಗಿರೋ ಶತ್ರುನ ನಾವು ಹೇಗೆ ಫೈಟ್ ಮಾಡೋದು ಅಲ್ವಾ ಹೇಗಪ್ಪ ಫೈಟ್ ಮಾಡೋದು ಅಂತ ಅಪೋಸ್ಟ್ಲು ಹೇಳ್ಕೊಡ್ತಾರೆ ಇಲ್ಲಿ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಓದನ ಎಪ್ಪಿಸರ್ಗೆ ಬಂದ ಪತ್ರಿಕೆ ಆರನೇ ಅಧ್ಯಾಯ ಏನ್ರಿ ಓದನ ಅಂತೀನಿ ಹನ್ನೊಂದನೇ ವಾಕ್ಯ ಹನ್ನೆರಡನೇ ವಾಕ್ಯ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಧರಿಸಿಕೊಳ್ಳಿರಿ ನಾವು ಸರ್ವಾಯುಧಗಳೇ ಮಾಡಬೇಕು ಇವಾಗ ಧರಿಸ್ಕೊಳ್ಬೇಕು ಶೇತಾನ ಎದುರಿಸ್ಬೇಕು ಅಂತಂದ್ರೆ ಅದರ ಅವನು ಫೈಟ್ ಮಾಡ್ಬೇಕು ಗೆಲ್ಬೇಕು ನಿಂತ್ಕೊಬೇಕು ಅಂತಂದ್ರೆ ಏನ್ ಮಾಡಕ್ ನಾವು ಇನ್ ಧರ್ಸ್ಕೊಬೇಕು ಏನದು ಓದಿ ಹ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಆಕಾಶದಿಂದ ದುರಾತ್ಮನ ಸೇವೆ ಇರುವುದಾಗಿ ನಮ್ಮ ಹೋರಾಟ ಈಸಿನ ಒಬ್ಬ ದೇವದೂತನ ಫೈಟ್ ಮಾಡ್ಬೇಕಾದ್ರೆ ಈಸಿನ ಅದು ಇಂಥ ದೇವದೂತ ವಂಚಕ ಅದರ ಆ ಪಾದಕ ದೂತನ ಇವನ್ನ ಜಯಿಸ್ಬೇಕು ಸುಮ್ನೆ ನಾವೇನ್ ಮಾಡಕೋ ನಮ್ಗೆ ಜ್ಞಾನ ಬೇಕ್ರಿ ಅದಕ್ಕೆ ದೇವ್ರ ಹೆಂಗ್ ಕೊಟ್ಟಾರೆ ಒಳ್ಳೆ ಡ್ರೆಸ್ಸೆ ಕೊಟ್ಬಿಟ್ಟವ್ರೆ ನಾವು ಡ್ರೆಸ್ ಹಿಂಗಿದಂತೆ ಮುಂದ್ಕೋದಿ ಹೋದಿ ಹ ಮೂರಿಂದ ಹಿಡ್ದಿ ಏನ್ರಿ ಹದಿನೆಂಟು ವರ್ಗು ಹ್ಮ್ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನ ಎದುರಿಸುವುದಕ್ಕೆ ಮಾಡಬೇಕಾದದೆಲ್ಲವನ್ನ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ ನೋಡ್ರ ಯುದ್ಧ ಆ ನಾನು ದಸಂಬನಿ ಕಂಫರ್ಟಬಲ್ ಆಗಿರ್ತೀನಿ ಹಂಗಲ್ಲ ಕೊಟ್ಟಿದ್ದ ಅಲ್ಲಿ ಕಠಿಣ ಯುದ್ಧ ರೀ ಸಾಕಾತ್ ಯುದ್ಧ ನಡೀತಾರೆ ಇದಕ್ಕೆ ಒಳ್ಳೆ ಡ್ರೆಸ್ ಹಾಕೊಬೇಕು ಟಿಪ್ ಟಾಪ್ ಗಟ್ಟಿಯಾಗಿ ಗಟ್ಟಿ ಶಾಲೆಗೆ ಏನ್ರಿ ರೆಡಿ ಆಗಿರ್ಬೇಕು ಹೆಂಗಂತ ರೆಡಿ ಆಗಿರ್ಬೇಕು ಏನ್ ಬಟ್ಟೆ ಹಾಕೊಬೇಕಂತ ಇವಾಗ ಮುಂದಕ್ಕೆ ಸತ್ಯವೆಂಬಂತ ನಡುಕೊಟ್ಟರಿ ನಡು ಕೊಟ್ಟ ಬೆಲ್ಟ್ ಕಾಲದಲ್ಲಿ ಕಚ್ಚೆ ಹಾಕೊಂಡ್ಬಿಟ್ಟಾದ್ರೆ ನೈಟ್ ತರ ಬಟ್ಟೆ ಇರೋದು ಗೌನು ಸೆಂಟ್ರಲ್ ಟವಲ್ ಗಟ್ಟಿಗೆ ಬಿಗಿಬಿಟ್ರಿ ಏನ್ ಗೊತ್ತಾ ಹಂಗ ಕಚ್ಚೆ ಹಾಕೊಂಡ್ರೆ ಧೈರ್ಯವಾಗಿ ಕೆಲಸ ಮಾಡ್ಬೋದ್ರಿ ಬಿದೋಗಲ್ಲ ಹೆಣ್ಮಕ್ಳು ಹೇಳ್ಬೇಕು ಉದಾಹರಣೆ ಹೇಳೋದು ಹೆಣ್ಮಕ್ಳು ಕೆಲಸ ಮಾಡ್ಬೇಕ್ ಏನ್ ಮಾಡ್ತಾರೆ ಸೀರೆ ಗಂಟಾ ಗೊತ್ತಾ ಏನಕ್ಕೆ ಕೆಲಸ ಬಿದೋಗಲ್ಲ ಇಲ್ಲ ಏನಾಗ್ತಾರೆ ಕೆಲಸ ಮಾಡಾಕಂತಾರೆ ಕಫರ್ಟಬಲ್ಗೆ ಸತ್ಯದಲ್ಲಿ ದೇವ್ರ ಮಕ್ಳು ದುಡುವಾಗೆ ಬಿಜಿ ಆಗಿ ನಿಂತ್ಕೊಬೇಕ್ರಿ ಬಿಗಿ ಆಗಿ ನಿಂತ್ಕೊಂಡ್ರೆ ಶ್ವೇತಾ ನಮ್ಮನ್ನ ಟಚ್ ಮಾಡಕ್ಕೆ ಆಗಲ್ಲ ರೀ ನೆಕ್ಸ್ಟ್ ಆಮೇಲೆ ನೀತಿ ಎಂಬ ವಜ್ರ ಕವಚನ ಧರಿಸಿಕೊಂಡು ಏನಪ್ಪಾ ಎರಡನೇದು ನೀತಿ ಎಂಬಂತ ವಜ್ರ ಕವಚ ಹೆಸುಕ ಸುಮುಖಾಂತರ ನೀತಿವಂತಿಕೆ ಬಂದಿದೆ ನಮ್ಗೆ ಆ ನೀತಿ ಯಾವತ್ತು ಬಿಡ್ಬಾರ್ದ್ರಿ ನಮ್ಮ ರಕ್ಷಕನ್ ಯಾವತ್ತು ಬಿಡಬಾರ್ದು ಗಟ್ಟಿ ಹಿಡ್ಕೊಬೇಕು ನಮ್ಮ ರಕ್ಷಕ ನೀತಿ ಆ ನೀತಿ ವಸ್ತ್ರ ಬಟ್ಟೆ ಇಲ್ಲಾಂದ್ರೆ ನಮ್ ಚಿಂದಿ ಬಟ್ಟೆಗಳು ಹೆಂಗೈತೆ ದೇವ್ರ ಮುಂದೆ ಅಲ್ವರ ಆಮೇಲೆ ನೆಕ್ಸ್ಟ್ ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ ಎಂತ ಕೆರೆ ಹಾಕೊಂಡಿರ್ಬೇಕು ಸಿದ್ಧವಾದ ಎಂತರ ಮನಸ್ಸಿನ ಕೆರ ಅದರ ಏನು ಸಮಾಧಾನ ಸುವಾರ್ತೆ ಯಾರೋ ಮನೆಗ್ ಹೋಗ್ಬೇಕು ಸ್ವಾರ್ಥ ಸಹ ಮಾಡಕ್ಕೋ ಹಾ ನೀವ್ ಯೇಸುಗುಸ ನಮ್ರಿ ನಿಮ್ ರಕ್ಷಣೆ ಸಿಗ್ತಾರೀ ನಮ್ದಿದ್ರೆ ಎಲ್ಲಿ ಹೋಗ್ತೀರಾ ನಾರ್ಕಕ್ಕೆ ಹೋಗ್ತೀರಾ ಅಂತ ಅಲ್ರದಲ್ಲ ನಮ್ದು ಇರೋದ್ರೂ ನಿಮ್ಗ ಯೋಜನೆ ಮಾಡಿದಾರೆ ಆತ್ಮ ಎರಡನೇ ಬರುವಿಕೆಯಲ್ಲಿ ಭೂಲೋಕದ ರಕ್ಷಣೆ ಏನಾಗಿದೆ ಇದೆ ಸಮಾಧಾನ ಸ್ವಾರ್ಥಿ ಹೇಳ್ಬೇಕ್ರಿ ಎಷ್ಟು ಜನ ಎಷ್ಟು ಮನೆ ಸತ್ತೋಗೋರ್ರೆ ಅವ್ರ ಎಲ್ಲಾ ಎಷ್ಟು ದುಃಖ ಪಡ್ತಾ ಇರ್ತಾರೆ ಯಾರೋ ಸಂತೋಷ ಪಟ್ಟ ಕೇಳಿದಿರ ಅಯ್ಯೋ ನಮ್ಮ ಅಜ್ಮನ್ ಸತೋಗ್ಬಿಟ್ರಿ ಸ್ವರ್ಗಕ್ಕೆ ಹೋಗೋರ್ರಿ ದೇವ್ರ ಪಕ್ಕದಾಗ ಕುತ್ಕೊಂಡು ನೋಡ್ರಿ 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 ಅಂತ ಯಾರು ಖುಷಿ ಪಟ್ಟವ್ರ ಅವ್ರಿಗೋಗ ಏನ್ ಮಾಡ್ಬೇಕ ಹೇಳ್ಬೇಕು ನಿಮ್ಮ ಯಜಮಾನ್ರ ಹೋಗಿಲ್ಲ ಹೋಗಿಲ್ಲಾರೀ ಸಮಾಧಿ ಮಲಗಿದ್ರಿ ಎದ್ ಬರ್ತಾರ್ರಿ ಕ್ರಿಸ್ತನ ಧ್ವನಿ ಕೇಳೋಂಥ ಕಾಲ ಬರ್ತಾರೆ ಅವ್ರಿಗೆ ಮಾಡ್ಬಿಡಿ ನಿಮ್ ಜೊತೆಗೆ ಬರ್ತಾರೆ ಅಪ್ಪ ಅಮ್ಮ ಜೊತೆಗೆಲ್ಲ ಒಟ್ಟಿಗೆ ಇರ್ತಾರೆ ಅಂತಂದ್ಬೇಕ್ರಿ ಅವ್ರು ನೋಡಿ ಮಕ್ಕದಲ್ಲಿ ಹೆಂಗ್ ಕಳೆ ಬರ್ತಾರೆ ಎಷ್ಟು ಖುಷಿ ಇರ್ತಾರೆ ಸಮಾಧಾನದ ಸುವಾರ್ತೆ ಈ ಕೆರ ಇರ್ಬೇಕು ನಮ್ಗೆ ಕೆರ ಕೆರೆ ಬಿಡ್ತೀನಿ ಹೇಳ್ತಾರಲ್ಲ ಧೂಳು ಬಿಡ್ತೀನಿ ನಮ್ಮ ಮಾತು ಕೇಳಲ್ಲ ಅಂತಂದ್ರೆ ಧೂಳೇನ್ ಓದ್ರದು ಅಯ್ಯೋ ಅದು ದೇವ್ರು ನೋಡ್ಕೊಂತಾರಪ್ಪ ನಮ್ ಕೆಲ್ಸ ಅಲ್ಲ ಅಲ್ಲ ರಾಮ್ ನೆಕ್ಸ್ಟ್ ಹ ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿರಿ ಹ್ಮ್ ನಂಬಿಕೆ ಎಂಬ ಗುರಾಣಿ ಅದರ ನಂಬಿಕೆ ಇರ್ಬೇಕ್ರಿ ಗುರಾಣಿ ಇಲ್ಲ ಅಂದ್ರೆ ಆ ಕಾಲದಲ್ಲಿ ಈ ಬುಲೆಟ್ ಪ್ರೂಫ್ ಇದ್ದಂಗೆ ಆ ಕಾಲದಲ್ಲಿ ಅದ್ರ ಏನೋ ಬಾಣಗಿಣ್ಣ ಬಿಟ್ರೆ ತಡಿದಿಕ್ಕೆ ಏನ್ ಬೇಕೋ ಗುರಾಣಿ ಹಾ ನಂಬಿಕೆ ಇದ್ರೇನೆ ಸೇತಾನಿನ ಎಲ್ಲಾ ಕೆಟ್ಟು ಆಲೋಚನೆ ಜಯಿಸೋದಿಕ್ಕೆ ಸಾಧ್ಯ ರೀ ಆಮೇಲೆ ನೆಕ್ಸ್ಟ್ ಹ ಆದುದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಅನುಸರಿಸರಿ ಎಲ್ಲಾ ಕೆಡುಕನ ಎಲ್ಲಾ ಅಗ್ನಿಹಸ್ತ್ರಗಳನ್ನ ಜಯಿಸೋದಿಕ್ಕೆ ಶಕ್ತರಾಗ್ತಾರೆ ಯಾಕ ಗುರನ್ ಇಟ್ರೆ ಅಗ್ನಿ ಹಸ್ತ್ರಗಳು ಬಿಡ್ತಾ ಇರ್ತಾರ ನಂಬಿಕೆ ಇರ್ಬೇಕ್ರಿ ಯೇಸು ಮಾಡೋ ನಂಬಿಕೆ ವಾಕ್ಯದಲ್ಲಿ ಬರ್ದಿದೆಯಲ್ಲ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದ್ಕೋದಿಲ್ಲ ಅಂತ ಬರ್ದಿದ್ಯಲ್ಲ ದೇವ್ರನ್ನ ಶೋಧಿಸ್ಬಾರ್ದು ಅಂತ ಬರ್ದಿದ್ಯಲ್ಲ ನಿಮ್ ದೇವ್ರನ್ನ ಬಿಟ್ರೆ ಬೇರೆ ಯಾರನ್ನ ಆರಾಧಿಸ್ ಮಾಡ್ದ ಅಂತ ಹೇಳ್ತಾರೆ ನೋಡಿದ್ರ ಎಲ್ಲಾ ಬರ್ದಿದೆ ಬರ್ದಿದೆ ಅಂತ ನಂಬಿಕೆ ನಂಬಿಕೆ ಎಂಬುವಂತ ಗುರಾಣಿ ಅದರ ನೆಕ್ಸ್ಟ್ ಆಮೇಲೆ ಹ ಎಂಬ ಸ್ಥಿರಸ್ಥಾನ ಯುದ್ಧಕ್ಕೆಲ್ಲ ರೆಡಿ ಆಗ್ಬಿಡ್ತೀರಿ ತಲೆಗೆ ಹೆಲ್ಮೆಟ್ ಇಲ್ಲ ಹೋಗ್ಬಿಟ್ಟೆ ತಲೆ ಮೇಲೆ ಒಂದ್ ಒಡೆದ ಮುಂದೆ ಪಟ್ಟದ ಓಡಾಗ್ಬಿಡ್ತಾರೆ ಏನ್ ಇರ್ಬೇಕು ತಲೆ ಹ ರಕ್ಷಣೆ ರಕ್ಷಣೆ ಎಂಬುವಂತ ಸ್ಥಿರಸ್ತ್ರಾಣ ಪರಲೋಕ ರಕ್ಷಣೆ ಸ್ಥಿರವಾಗೈತೆ ಐತೆ ತಲೆಯಲ್ಲಿ ಭೂಲೋಕದ ರಕ್ಷಣೆ ಕೂಡ ಐತೆ ಅಂತ ಐತೆ ಮೈಂಡ್ ಅಲ್ಲಿ ಈ ಒಂದು ಎಲಿಮೆಂಟ್ ಕರೆಕ್ಟ್ ಆಗಿ ಹಾಕೊಬೇಕು ಬೆಲ್ಟ್ ಹಾಕೊಂಡಿರ್ಬೇಕು ಕ್ಲೀನ್ ಆಗಿ ಆಮೇಲೆ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಹಾ ದೇವರ ವಾಕ್ಯ ಎಂಬಂತ ಕತ್ತಿ ಕತ್ತಿ ಎಷ್ಟೋ ಜನ ಕತ್ತಿ ಇದೆ ಶಾರ್ಪ್ ಆಗಿ ಇಲ್ಲ ಓದೋದೇ ಇಲ್ಲ ಬೈಬಲ್ನ ಅದರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತ ಅಂದ್ರೆ ಮ್ಯಾಥ್ಯೂ ತೆಗೀರಿ ಅಂದ್ರೆ ಡೈನಲ್ ತೆಗ್ದಿರ್ತಾರೆ ಕತ್ತಿ ಹಿಂಗಿರ್ಬೇಕು ಚೂಪ್ ಆಗಿರ್ಬೇಕು ಅದರ ಶೇತಾನು ಸುಮ್ಮನೆ ಪಚ್ಚಂಗ ಏನಬೇಕು ಹಂಗೆ ಕುಯ್ಕೊಂಡೋಗ್ಬಿಡ್ಬೇಕು ಅಂದ್ರ ಶಾರ್ಪ್ ಆಗಿರ್ಬೇಕ್ರಿ ದೇವ್ರ ವಾಕ್ಯದಲ್ಲಿ ದೇವ್ರ ಮಕ್ಳು ಹೆಂಗಿರ್ಬೇಕು ಪಳಗಿರ್ಬೇಕ್ರಿ ಅದರ ಇವನ್ ಅಪಸ್ಪರ ಹೇಳ್ತಾರೆ ಕಾಲ ನೋಡ್ಬೇಕು ನೀವ್ ಬೋಧಕರಾಗಿ ಬೋಧಕರಾಗಬೇಕಾಯ್ತು ಆದ್ರೆ ಮತ್ತೊಬ್ರು ನಿಮ್ಗೆ ಮೂಲ ಉಪದೇಶಗಳು ಹೇಳ್ಬೇಕಲ್ಲ ಅಂತ ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ ದೇವ್ರ ಮಕ್ಳು ಏನಬೇಕು ಬೆಳೆದಿರ್ಬೇಕ್ರಿ ಕೂಸ್ಗಳಾಗಿದ್ದು ಯವನಸ್ಥರಾಗಿ ಏನಾಗ್ಬೇಕು ಪುರುಷರಾಗ್ಬೇಕು ಗಟ್ಟಿಯಾದ ಆಹಾರ ತಿನ್ನೋರಾಗಿರ್ಬೇಕು ನಾವು ಆಮೇಲೆ ನೀವು ಪವಿತ್ರಾತ್ಮ ಭರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಪ್ರಾರ್ಥಿಸಿ ಇದರಲ್ಲಿ ಇದರಲ್ಲಿ ಏನಾಗಿರ್ಬೇಕಂತೆ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಎಚ್ಚರವಾಗಿರಿ ನೋಡುದೇತನ ವಿಚಾರ ಏನಾಗಿರ್ಬೇಕು ಎಚ್ಚರವಾಗಿರ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ನಾವು ದೇವ್ರಿಗೆ ಯೋಗ್ಯವಾಗಿದ್ರೆ ದೇವ್ರ ನಮ್ಗೆ ಮೊದಲನೇ ಪುನರ್ತನ ಯೇಸು ಕಸವಾಗಿ ಮಾಡ್ತಾರೆ ಅವಾಗ ಏನಾಗ್ತೀರಿ ಸ್ತ್ರೀಯ ಸಂತತಿ ಆಗ್ತೀರಿ ಆ ಸ್ತ್ರೀಯ ಸಂತತಿ ಆದ್ರೆ ಸರ್ಪ ತಲೆನ ಸೈತನ್ ಏನು ಮಾಡ್ತಾರೆ ಜಜ್ಜ್ ಆಗ್ತಾರೆ ದೇವರು ಅದಕ್ಕೆನೇ ವೇಟ್ ಮಾಡ್ತಾರೆ ಅದು ಓದ್ಬಿಡಿ ಅಂತ ರೋಮಪುರದಲ್ಲಿ ಹದಿನಾರು ಇಪ್ಪತ್ತುವರೆ ರೋಮನ್ ಸಿಕ್ಸ್ಟೀನ್ ಟ್ವೆಂಟಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ನಿಮ್ಮ ಕೆಳಗೆ ಹಾಕಿ ತುಳಿಸಿ ಬಿಡುವನು ನೋಡ್ರ ಶೀಘ್ರವಾಗಿ ಇದು ಇದು ಲೋಕದಲ್ಲಿ ಹೇಳ್ತಾರ ನಿಮ್ಮ ಕಾಲ್ ಕಡೆ ಅಂದ್ರೆ ಯಾರ ಸ್ತ್ರೀಯ ಸಂತತಿ ಆಗ್ತಾರೋ ಅವ್ರ ಕಾಲ್ ಕಡೆ ಹಾಕ್ಬಿಟ್ಟು ಅತಿ ಶೀಘ್ರದಲ್ಲಿ ಏನ್ ಮಾಡ್ತಾರೆ ದೇವರು ಸೇತಾನ್ನ ನಾಶ ಮಾಡ್ತಾರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಲೆ ಈ ತರ ಅನೇಕ ವಿಚಾರಗಳು ಸತ್ಯವ್ಯಯದಲ್ಲಿ ನಮ್ಗೆ ಏನ್ ನಮ್ಮ ಶತ್ರು ಬಗ್ಗೆ ನಮ್ಗೆ ಏನ್ ಮಾಡವರೆ ಕೊಟ್ಟಾರೆ ಅದರಿಂದ ಮುಂದೆ ಬರೋ ದಿನಗಳಲ್ಲಿ ನಾವು ನಮ್ಮ ಶತ್ರು ಬಗ್ಗೆ ತುಂಬಾ ಎಚ್ಚರಿಕೆಯಿಂದಿ ಅವರು ಎಲ್ಲೂ ಕೊಡುವಂಥ ಎಲ್ಲ ಶೋಧನೆಗಳನ್ನೂ ನಮ್ಮನ್ನು ಜಯಿಸೋದಕ್ಕೆ ಪ್ರಾರ್ಥನೆ ಮಾಡೋಣ